ಭಕ್ತ್ಯಾ ವಿರಕ್ತ್ಯಾ ಭಜದಮಲಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಷುಪಿ ಕುಜನ ಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯ ಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾಪ್ಯೇಡ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿತ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೇ ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತು ಇತರತಶ್ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ವ್ಯವಸ್ಥಾಪಕರು ಹೇಳಿದಂತೆ ಇಂದಿನಿಂದ 7 ದಿವಸಗಳ ಕಾಲ ಯಥಾಶಕ್ತಿ ನಾವೇನು ಪೂರ್ತಿ ಹೇಳ್ತೇವೆ ಅಂತ ಕೂತಿಲ್ಲ, ನೀವು ಪೂರ್ತಿ ಕೇಳ್ತೀರಿ ಅಂತೇನು ಸಂಕಲ್ಪ ಮಾಡಿ ಕೂತದ್ದಲ್ಲ. ಆದ್ದರಿಂದ ಹೇಳುವವರು ಕೇಳುವವರು ಇಬ್ಬರು ಕೂಡ ಯಥಾಶಕ್ತಿ ಕೇಳ್ತೇವೆ ಹೇಳ್ತೇವೆ ಅಂತ ಸಂಕಲ್ಪ ಮಾಡಿಕೊಂಡು ಸಾಧ್ಯ ಆದಷ್ಟು ಪ್ರಾಯಶಃ ನಿಮಗೆ ನಿಮ್ಮ ಅಭ್ಯಾಸ ಒಂದು, ನಂದು ಅಭ್ಯಾಸ ಒಂದು, ನೀವೆಲ್ಲ ನಿಮಗೆ ಗಂಟೆ ಗಟ್ಟಲೆ ಕೇಳಿಯೇ ಅಭ್ಯಾಸ, ಒಂದೊಂದು ಗಂಟೆ ಕೇಳಿ ಅಭ್ಯಾಸ ಇಲ್ಲ. ನಿಮ್ಮೆ ಕೇಳಲಿಕ್ಕೆ ಕೂತ್ರಿ ಅಂತಂದ್ರೆ 2 ಗಂಟೆ 3 ಗಂಟೆ ಅವರು ಮುಗಿಯಿತು ಅಂತ ಹೇಳಿದ ಮೇಲೇನೆ ನಿಮ್ಗೆ ಗೊತ್ತಾಗೋದು. ಆ ಹಂತದಲ್ಲಿ ನೀವೆಲ್ಲ ಕೇಳಿ ಸಿದ್ಧರಾದವರಾದ್ರೆ ಗ್ರಹಚಾರ ನನಗೆ 1 ಗಂಟೆಗಿಂತ ಹೆಚ್ಚು ಹೇಳಿ ನನ್ಗೆ ಗೊತ್ತಿಲ್ಲ, ನನಗೆ ಅಭ್ಯಾಸ ಇಲ್ಲ. ಆದ್ರಿಂದ ಇದು ಯಾವ ರೀತಿ ಆಗುತ್ತದೋ ಏನೋ, ನಿಮ್ಮನ್ನು ಮೇಲೆ ಹೋದವರನ್ನು ಕೆಳಗೆ ತಂದಂತೆ ಆಗುತ್ತದೋ ಏನು ಅಂತ ನನಗೆ ಗೊತ್ತಾಗುತ್ತಾ ಇಲ್ಲ. ಅಂತೂ ದಿವಸಕ್ಕೆ 2 ಗಂಟೆಗಳ ಕಾಲದಂತೆ ನಾವು ನೀವು ಸೇರಿ ವ್ಯಾಸರು ಕೊಟ್ಟಿರತಕ್ಕಂತಹ ಭಾಗವತದ ಮೂಲಕ ಆ ವ್ಯಾಸರನ್ನೇ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ, ಯದ್ಯಪಿ ನಮಗೆ ಗೊತ್ತಿರುವಂತೆ ಇದು ಒಂದು ಮಾತ್ರ ಭಾಗವತ ಅಲ್ಲ, ವ್ಯಾಸರ ಎಲ್ಲಾ ಗ್ರಂಥಗಳಿಗೂ ಭಾಗವತ ಅಂತಲೇ ಹೆಸರು. ಭಗವಂತ ಮಾಡಿದ ಗ್ರಂಥ ಭಾಗವತ ಅಷ್ಟೇ ತಾನೆ, ಭಗವತ್ಕೃತ ಭಗವತ್ ಸಂಬಂಧಿಯಾದ ಗ್ರಂಥ ಏನುಂಟು ಅದೆಲ್ಲ ಭಾಗವತ. ಬ್ರಹ್ಮಸೂತ್ರನು ಭಾಗವತನೆ, ಭಗವದ್ಗೀತೆಯು ಭಾಗವತನೆ, ಇತರ 17 ಪುರಾಣಗಳು ಭಾಗವತಗಳೇ, ಮಹಾಭಾರತನು ಭಾಗವತನೆ. ಆದರೆ ಹೇಳುವುದು ಮಾತ್ರ ದಿವಸ ಭಾಗವತ ಅಂತಂದ್ರೆ ಜನ್ಮಾದ್ಯಶ್ಯತಃ ಎನ್ನುವಲ್ಲಿಂದ ಆರಂಭ ಮಾಡಿಕೊಂಡು 12 ಸ್ಕಂದಗಳಿಂದ ಕೂಡಿರತಕ್ಕಂಥ ಗ್ರಂಥವನ್ನು ಮಾತ್ರ ಭಾಗವತ ಭಾಗವತ ಅಂತ ಹೇಳುವ ಉದ್ದೇಶ ನಮ್ ಗೊತ್ತು. ಯಾವ ಗ್ರಂಥವನ್ನು ಮಾಡುವಾಗ ವಿಶೇಷವಾದ ಕಾಳಜಿ ವಹಿಸಿಕೊಂಡು ಮಾಡಿದ್ರು, ಇತರ ಪುರಾಣಗಳನ್ನೆಲ್ಲ ಮಾಡುವಾಗ ಮಾಧ್ಯಮ ಯಾರು ಇರಲಿಲ್ಲ ಅಂತ ವ್ಯಾಸರಿಗೆ, ತಾನೇ ಗ್ರಂಥ ರಚನೆ ಮಾಡಿಕೊಂಡು ಹೋದರು. ಆದರೆ ಈ ಒಂದು ಗ್ರಂಥಕ್ಕೆ ಮಾತ್ರ ವಿಶೇಷವಾಗಿ ಒಬ್ಬ ವ್ಯಕ್ತಿಯನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಂಡರು. ಯಾರು? ಅದೇ ನಾರದರು. ನಾರದರು ಬಂದು ಹೇಳಬೇಕಾಯಿತು ಅಂತಾರೆ. ನಾರದರು ಹೇಳಿದ್ರಂತೆ, 17 ಗ್ರಂಥಗಳನ್ನು ಮಾಡಿಕೊಟ್ಟರು ನಮ್ಮ ಸಮಾಜ, ಇನ್ನೇನು ಉಂಟು ಅಂತಲೇ ಕೇಳ್ತಾರೆ, ವಿನಃ ಕೊಟ್ಟದ್ದನ್ನು ಅರಗಿಸಿಕೊಳ್ಳುವ ಪ್ರಸಂಗ ನಮ್ಮ ಜನಕ್ಕಿಲ್ಲ, ಎಲೆಗೆ ಹಾಕಿದ್ದನ್ನು ತಿನ್ನೋ ಪ್ರಸಂಗ ನಮ್ಮ ಜನಕ್ಕಿಲ್ಲ, ಇನ್ನೇನು ಬರ್ತದೆ ಅಂತ ನೋಡ್ತಾ ಇರ್ತಾರೆ ಅಡಿಗೆ ಮನೆಗೆ, ವಿನಃ ಎಲೆಯಲ್ಲಿ ಏನು ಹಾಕಿದ್ದಾರೆ ಅದನ್ನು ಮುಗಿಸೋಣ ಎನ್ನತಕ್ಕಂಥ ಪ್ರಜ್ಞೆ ನಮ್ಮ ಜನಕ್ಕಿಲ್ಲ. ಇಷ್ಟೆಲ್ಲ ಕೊಟ್ಟಿದ್ದಾರೆ, ಇದನ್ನೆಲ್ಲ ಓದಿಕೊಂಡು ಜೀರ್ಣಿಸಿಕೊಳ್ಳನತಕ್ಕಂಥ ಹಂತ ನಮ್ಮಲ್ಲಿಲ್ಲದಿರುವಾಗ ವ್ಯಾಸರು ಕೊರಗಿದವರಂತೆ ಸರಸ್ವ ನದಿ ತೀರದಲ್ಲಿ ಕೂತಿದ್ರಂತಲ್ವೋ. ಆದರೆ ಏನಭಿಪ್ರಾಯ, ಸರಸ್ವ ನದಿ ತೀರದಲ್ಲೇ ಕೂತರು, ಅಲ್ಲಿಗೆ ನಾರದರು ಬಂದರು, ಏನೋ ಕೊರಗಿದಂತೆ ಕೂತಿದ್ದೀರಾ ಅಂತಂದ್ರು. ನಾರದರು ನಾಟಕ ಆಡಿದ್ರು, ವ್ಯಾಸರಕ್ಕೆ ಅನುಕೂಲವಾಗಿ ನಾಟಕ ಆಡಿದ್ರು, ಎಂತಹ ನಾಟಕ ಅಂತಾರೆ. ಆ ಸಂದರ್ಭದಲ್ಲಿ ನಾರದರು ಕೊಟ್ಟಿರತಕ್ಕಂತಹ ಮಾತೇನು, ಇನ್ನು 1 ಗ್ರಂಥ ಮಾಡಿಕೊಡಿ ಜೀವನದಲ್ಲಿ ಜಯ ಆಯಿತು ಅಂತಂದ್ರು. ಆದ್ರಿಂದ ಕಾಣ್ತದೆ ಪ್ರಾಯಶಃ ನಮ್ಮಲ್ಲಿ ಅಲ್ಲಿಂದ ಬಂತು 18 ಸಂಖ್ಯೆಗೆ ಜಯ ಅಂತ. ವ್ಯಾಸರು ಗೆದ್ರಂತೆ,
ಹದಿನೆಂಟನೇ ಪುರಾಣವನ್ನು ರಚನೆ ಮಾಡಿಕೊಟ್ಟ ಮೇಲೆ, ಭಾಗವತವನ್ನು ರಚನೆ ಮಾಡಿಕೊಟ್ಟ ಮೇಲೆ ವ್ಯಾಸರು ಪೂರ್ತಿ ಗೆದ್ದರು. ಯಾಕೆ ಗೊತ್ತೋ? ಈ ಭಾಗವತವನ್ನು ಇತರರು ಯಾರೂ ಸ್ಪರ್ಶ ಮಾಡಿ ಹಾಳು ಮಾಡುವ ಗೊಡವೆಗೇ ಹೋಗಿಲ್ಲ ಅಂತೆ. ಬೇರೆ ಎಲ್ಲಾ ಪುರಾಣಗಳು ಅವರು ಕೈ ಹಾಕಬೇಕಾಗಿಯೇ ಇಲ್ಲ, ಬೇರೆ ಯಾರು ಕೈ ಹಾಕಬೇಕಾಗಿಯೇ ಇಲ್ಲ, ಅದೇ ನಾನಾ ಮುಖದಿಂದ ತೆರೆದುಕೊಳ್ಳುತ್ತದೆ. ವಿಷ್ಣುವನ್ನು ಕೆಳಮಟ್ಟಕ್ಕಿಡುವ ರೀತಿಯಲ್ಲಿ ತೆರೆದುಕೊಳ್ಳಬಹುದು ಇತರ ಪುರಾಣಗಳು, ಆದರೆ ಭಾಗವತ ಮಾತ್ರ ನಕಶಿಖಾಂತ ನೋಡಿದರೂ ಭಗವಂತನ ಪಾರಮ್ಯವನ್ನು ಬಿಟ್ಟು ಮತ್ತೇನನ್ನೂ ಹೇಳುವುದಿಲ್ಲ. ಆದ್ದರಿಂದಲೇ ಪೂರ್ವಾಚಾರ್ಯರು ಯಾರೂ ಭಾಗವತವನ್ನು ಮುಟ್ಲಿಕ್ಕೆ ಬರಲಿಲ್ಲ ಅಂತೆ. ಆವಾಗ ವ್ಯಾಸರಿಗೆ ತೃಪ್ತಿಯಾಯಿತು ಅಂತಾರೆ. ಪೂರ್ವಾಚಾರ್ಯ ಶಬ್ದ ಕರ್ತ ನಿಮಗೊಂದು ಆರು ದಿವಸದಲ್ಲಿ ಅರ್ಥ ಆದೀತು ಯಾರು ಅಂತ. ಆದ್ರಿಂದ ಪುನಃ ಅದನ್ನು ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಪೂರ್ವಾಚಾರ್ಯ ಶಬ್ದದ ಅರ್ಥವನ್ನು ಅವರು ಯಾರು ಮುಟ್ಲಿಕ್ಕೆ ಬರಲಿಲ್ಲ ಗ್ರಂಥವನ್ನು. ಹಾಗಾದ್ರೆ ಒಂದು ಗ್ರಂಥ ಯಾವಾಗಲೂ ಕೂಡ ತಾನು ದಾರಿ ತಪ್ಪಿ ಹೋಗೋದು ಯಾವಾಗ ಅಂತಂದ್ರೆ ವ್ಯಕ್ತಿಯನ್ನು ಇಟ್ಟುಕೊಂಡು ಗ್ರಂಥ ದಾರಿ ತಪ್ಪತಕ್ಕಂಥ ಪ್ರಸಂಗ ಉಂಟಂತೆ. ಅದರಿಂದ ಬೇರೆ ಯಾರೂ ಸ್ಪರ್ಶ ಮಾಡ್ಲಿಕ್ಕೆ ಬಂದಿಲ್ಲ. ಆದ್ದರಿಂದ ನಾರದರಂದ್ರು ಎಲ್ಲಿ ಹೇಗೆ ಮಾಡಿದ್ರೂ ಕೂಡ ಇನ್ನೊಬ್ಬರಿಗೆ ಇನ್ನೊಂದು ರೀತಿಯಲ್ಲಿ ಅರ್ಥ ಆಗುವ ಪ್ರಸಂಗ ಬರಬಾರದು, ಆ ರೀತಿ ಗ್ರಂಥ ಮಾಡಿಕೊಡಿ ಅಂತಂದ್ರು. ಆವಾಗ ವ್ಯಾಸರು ಮಾಡಿರ ಆದ್ರಿಂದ ವ್ಯಾಸರಿಗೆ ಬಹಳ ಅಚ್ಚುಮೆಚ್ಚಿನ ಗ್ರಂಥ ದೇವರು. ಆದ್ರಿಂದ ನನಗೇನೆ ಮೀಸಲ, ನನಗೇನೆ ಸಂಬಂಧಪಟ್ಟದ್ದು ಅಂತ ಇಟ್ಟುಕೊಂಡ್ರೆ, ಯಾಕೆ ಇದು ನನ್ನನ್ನು ಮಾತ್ರ ಹೇಳ್ತದೆ, ಮತ್ತೆ ಯಾರನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಬೇರೆಯವರನ್ನು ಹೇಳುವುದಾದರೂ ನನಗೋಸ್ಕರ ಹೇಳ್ತದೆ ವಿನಃ, ಉದ್ದೇಶ ನನ್ನನ್ನು ಹೇಳುವುದು. ಆ ದೃಷ್ಟಿಯಿಂದ ಇದಕ್ಕೆ ಭಾಗವತ ಭಾಗದ ನಾವು ದಿವಸಕ್ಕೆ ಒಂದು ನಾಲ್ಕು ಅಕ್ಷರ ಹೇಳಿದ್ರು ಸಾಕಲ್ಲ, ವ್ಯಾಸರಿಗೆ ಬಹಳ ಪ್ರೀತಿಯಾಗಿ ಬಿಡ್ತದಲ್ಲ. ಆದ್ರಿಂದಲೇ ನಮ್ಮಲ್ಲಿ ಒಂದು ಚಾಲ್ತಿಯಲ್ಲಿ ಮಾತು ಬಂತು, ಏನೋ ಹಿರಿಯರನ್ನು ಕೇಳಿದ ನಾಲ್ಕು ಅಕ್ಷರ ಸ್ವಾಮಿ ಅದನ್ನೇ ಹೇಳ್ತಾ ಇದ್ದೇನೆ. ಏನದು ನಾಲ್ಕು ಅಕ್ಷರ ಮತ್ತೇನಿಲ್ಲ, ಭಾಗವತ. ನಮ್ಗೆ ಒಳ್ಳೆ ಚಾಲ್ತಿಯಲ್ಲಿ ಬಂದಿದೆ ಅಲ್ಲೋ, ಏನೋ ಒಳ್ಳೆ ಉಪನ್ಯಾಸ ಮಾಡಿದ್ರು ಯಾರು, ಒಳ್ಳೆ ಪಾಠ ಮಾಡುವವರಿದ್ರು. ಆವಾಗ ಮತ್ತೊಬ್ರು ಕೇಳಿಸಿಕೊಳ್ಳುವರಂತಾರೆ, ಏನು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆವಾಗ ಹೇಳಿದವರು ಏನಂತಾರೆ, ಹೌದು ಅಂತ ಹೇಳಿ ತನ್ನ ಬೆನ್ನು ಚಪ್ಪರಿಸಿಕೊಳ್ಳುವುದಿಲ್ಲ. ಮತ್ತೇನು ಮಾಡ್ತಾರೆ, ಏನೋ ಹಿರಿಯರಿಂದ ಕೇಳಿದ ನಾಲ್ಕು ಅಕ್ಷರ ಸ್ವಾಮಿ ಅದನ್ನು ಹೇಳ್ತಾ ಇದ್ದೇನೆ. ಹಾಗಾದ್ರೆ ಹಿರಿಯರಿಂದ ಕೇಳಿದ ನಾಲ್ಕು ಅಕ್ಷರ ಅಂತಂದ್ರೆ ಭ ಗ ವ ತ ಎನ್ನತಕ್ಕಂಥ ನಾಲ್ಕು ಅಕ್ಷರ. ಇದನ್ನು ಪ್ರತಿ ದಿವಸ ನಮ್ಮ ನಿಮ್ಮ ಜೀವನದಲ್ಲಿ ನಾಲ್ಕು ಅಕ್ಷರಗಳನ್ನು ಮೆಲುಕು ಹಾಕೊಳ್ಳೋಣ, ವ್ಯಾಸರ ವಿಶೇಷ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಆರಂಭ ಶ್ಲೋಕ ಅದನ್ನು ನಾನಾ ಮುಖದಿಂದ ನೋಡ್ತಾರೆ. ಭಗವಂತನ ಪಾರಮ್ಯಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಾನಾ ಮುಖದಿಂದ ನೋಡ್ತಾರೆ. ಜನ್ಮಾದಿಗಳು ಅಂತಂದ್ರು, ಜನ್ಮ ಆದ್ಯನಿಗೆ ಅಂತಂದ್ರು. ನಾವೆಲ್ಲ ಸ್ವಲ್ಪ ಸ್ವಲ್ಪ ಸಂಧಿಗಳನ್ನು ನೋಡಿದವರು ತಾನೆ, ಆ ಸಂಧಿ ಈ ಸಂಧಿ ಸವರ್ಣ ದೀರ್ಘ ಸಂಧಿ ಯಣ ಸಂಧಿ ಗುಣ ಸಂಧಿ ಸಂಧಿಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಪರಿಚಯಿಸಿಕೊಂಡವರು ತಾನೆ. ಆ ದೃಷ್ಟಿಯಿಂದ ಜನ್ಮಾದಿ ಅಸ್ಯ ಅಂತ ಒಂದು ಮಾಡಬಹುದು, ಜನ್ಮ ಆದ್ಯಸ್ಯ ಅಂತ ಮಾಡಬಹುದು. ಜನ್ಮ ಆದ್ಯಸ್ಯ ಅಂತ ಮಾಡಿದ್ರೆ ಸವರ್ಣ ದೀರ್ಘ ಸಂಧಿ ಮಾಡಿ ಜನ್ಮಾದ್ಯಸ್ಯ ಅಂತ ಮಾಡೋಣ. ಜನ್ಮಾದಿ ಅಸ್ಯ ಅಂತ ಮಾಡಿ ಒಂದು ಎಣ ಸಂಧಿ ಮಾಡಿ ಜನ್ಮಾದ್ಯಸ್ಯ ಅಂತ ಮಾಡೋಣ. ಏನು ಇದನ್ನು ಬಿಡಿಸುವ ಕ್ರಮ ಏನಂದ್ರು, ನಾವು ಇದನ್ನೊಂದು ನೋಡೋಣ. ಈಗ ಜನ್ಮ ಆದ್ಯಸ್ಯ, ಮೊದಲಿಗನಿಗೆ ಜನ್ಮ ಅಂತ ಒಂದು ಅರ್ಥ ತಾನೆ ನಮ್ಗೆಲ್ಲ ಗೊತ್ತಿದ್ದಂತೆ. ಯಾರು ಮೊದಲಿಗ ಅಂತ ಯಾರಂತಂದ್ರೆ ಚತುರ್ಮುಖ. ಮೊದಲಿಗ ಅಂದ್ರೆ ಚತುರ್ಮುಖ. ಚತುರ್ಮುಖನಿಗೆ ಜನ್ಮ ಯಾರಿಂದ ಆಯಿತೋ ಅಂತಹ ದೇವರು ನಾನು ಚಿಂತನೆ ಮಾಡ್ತೇನೆ ಅಂತ ಸಾಮಾನ್ಯವಾಗಿ ಅರ್ಥ. ಅದ್ಯಾಕೆ ಮೊದಲಿಗ ಚತುರ್ಮುಖನೇ ಆಗಬೇಕು? ಚತುರ್ಮುಖನಿಗಿಂತ ಮೊದಲಿಗರು ಯಾರು ಇಲ್ವೋ? ಚತುರ್ಮುಖನ ಅಮ್ಮ ಇದ್ದಾಳಲ್ಲ, ಅವಳ ಪತಿ ಇದ್ದಾನಲ್ಲ. ಚತುರ್ಮುಖನಿಗೊಂದು ಅಮ್ಮ ಇದ್ದಾಳೆ, ಚತುರ್ಮುಖನಿಗೊಂದು ಅಪ್ಪ ಇದ್ದಾನೆ, ಇವರಿಬ್ರು ಮೊದಲಿಗರಲ್ವೋ? ವ್ಯಾಸರು ಏನಂದಿದ್ದಾರೆ, ಆದ್ಯನಿಗೆ ಜನ್ಮ ಅಂತ ಇಷ್ಟೇ ಅಂದದ್ದಲ್ವ. ಹಾಗಿರುವಾಗ ಆದ್ಯನಿಗೆ ಜನ್ಮ ಅಂತ ಇಷ್ಟ ಅಂದಿರುವಾಗ ಆದ್ಯ ಅಂತಂದ್ರೆ ಚತುರ್ಮುಖನನ್ನೇ ಯಾಕೆ ತಗೊಳ್ಬೇಕು, ಚತುರ್ಮುಖನ ಅಪ್ಪ ಅಮ್ಮನನ್ನು ಯಾಕೆ ಬಿಡಬೇಕು ನಾವು? ಅದರಿಂದ ನಾವು ಇನ್ನೂ ಹಿಂದೆ ಹೋಗೋಣ, ಚತುರ್ಮುಖನಲ್ಲೇ ನಿಲ್ಲೋದು ಬೇಡ. ಆದ್ಯನಿಗೆ ಜನ್ಮ ಅಂತಂದ್ರೆ ಭಗವಂತನಿಗೆ ಜನ್ಮ, ಆದ್ಯಕ್ಕೆ ಜನ್ಮ ಅಂತಂದ್ರೆ ಲಕ್ಷ್ಮಿಗೆ ಜನ್ಮ, ಆದ್ಯಕ್ಕೆ ಜನ್ಮ ಅಂತಂದ್ರೆ ಚತುರ್ಮುಖನಿಗೆ ಜನ್ಮ, ಆದ್ಯಕ್ಕೆ ಜನ್ಮ ಅಂತಂದ್ರೆ ರುದ್ರದೇವರಿಗೆ ಜನ್ಮ. ಇದು ನಮ್ಮಲ್ಲಿ ಆದ್ಯರು ನಾಲ್ಕು ಜನ ಇದ್ದಾರೆ ಅಂತಾರೆ. ನಾವೇನೋ ಒಬ್ಬನೇ ಆದ್ಯ ಅಂತ ನಾವೇನಾದ್ರೂ ತಿಳ್ಕೊಂಡಿದ್ರೆ, ಆದ್ಯರು ನಮ್ಮ ಇಡೀ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಮಗೆ ಆದ್ಯರು ನಾಲ್ಕು ಜನ ಇದ್ದಾರೆ, ಅವರಿಗೆ ಜನ್ಮ. ನಾಲ್ಕು ಜನ ಆದ್ಯರಿಗೆ ಜನ್ಮ, ಯಾರೊಟ್ಟಿಗೆ ಅಂತ ಕೇಳಿ. ಬರೇ ಅವರಿಗೆ ಜನ್ಮ ಅಂತ ಇಷ್ಟ ಇಲ್ಲ, ಯಾರ ಒಟ್ಟಿಗೆ ಜನ್ಮ ಅಂತ ಕೇಳಿ. ಅದಕ್ಕಂದ್ರು ನಾವು ನೀವು ಭೂಮಿಗೆ ಬರುವಾಗ, ತಾಯಿಯ ಗರ್ಭದಿಂದ ನಾವು ನೀವು ಭೂಮಿಗೆ ಬರುವಾಗ ನಮ್ಮ ಜೊತೆಗೆ ಬರತಕ್ಕಂಥವ್ರು ನಾಲ್ಕು ಜನ.
ಇಂತಹ ನಾಲ್ಕು ಜನ ಯಾರಿಂದ ಬರ್ತಾರೆ ನಮ್ಮೊಟ್ಟಿಗೆ ಸೇರಿಕೊಂಡು ಅಂತಹ ದೇವರನ್ನು ಚಿಂತನೆ ಮಾಡೋಣ ಅಂತ ಅಭಿಪ್ರಾಯ ಅಂತ. ನಾಲ್ಕು ಜನ ಮೊದಲಿಗರಾಗುವುದು ಹೇಗೆ? ಈಗ ನಾಲ್ಕು ಜನ ಮೊದಲಿಗರಾಗಬೇಕಾದ್ರೆ ನಾಲ್ಕು ಗುಂಪು ಆಗಬೇಕಲ್ಲ. ನಾಲ್ಕು ಗುಂಪು ಇದ್ರೆ ಮಾತ್ರ ಅವಾಗ ಆ ನಾಲ್ಕು ಗುಂಪಿಗೆ ನಾಲ್ಕು ಜನ ಮೊದಲಿಗರು ಅಂತ ಅನ್ಬೋದು. ಅದರಲ್ಲಿ ಕೂಡ ಹೇಗುಂಟು, ಆ ಗುಂಪು ಈ ಗುಂಪಲ್ಲಿ ಸೇರಬಾರದು, ಈ ಗುಂಪು ಆ ಗುಂಪಲ್ಲಿ ಸೇರಬಾರದು, ನಾಲ್ಕು ಪ್ರತ್ಯೇಕ ಪ್ರತ್ಯೇಕ ಗುಂಪಿರಬೇಕು, ಆ ಗುಂಪಿಗೆ ನಾಲ್ಕು ಜನ ಮೊದಲಿಗಿರಬೇಕು. ಅದಕ್ಕಂದ್ರೂ ಭಗವದ್ ಅವತಾರಗಳದ್ದೇ ಒಂದು ಗುಂಪು, ಲಕ್ಷ್ಮಿ ಅವತಾರಗಳದ್ದೇ ಒಂದು ಗುಂಪು, ಚತುರ್ಮುಖ, ವಾಯು, ಭಾರತಿ, ಸರಸ್ವತಿ ಇವರದ್ದೇ ಒಂದು ಗುಂಪು, ಗರುಡ ಶೇಷ ರುದ್ರಾದಿಗಳನ್ನು ಆರಂಭ ಮಾಡಿಕೊಂಡು ನಮ್ಮೆಲ್ಲರನ್ನು ಸೇರಿಸಿ ಒಂದು ಗುಂಪು, ನಾಲ್ಕು ಗುಂಪು ಮಾಡೋಣ ಅಂತಾರೆ. ಇದು ಒಂದರೊಳಗೆ ಮತ್ತೊಂದು ಸೇರುವುದಿಲ್ಲ ನೋಡಿ. ನಿಮಗೆ ಪರಿಚಯ ಉಂಟೋ ಇಲ್ಲೋ ಗೊತ್ತಿಲ್ಲ, ಈ ಮನೆಯಲ್ಲಿ ಮಧ್ಯಾಹ್ನ ದೇವರ ಪೂಜೆ ಆದಮೇಲೆ ರಾತ್ರಿಗೆ ತೀರ್ಥ ಬೇಕು ಅಂತ ತೆಗೆದಿಡ್ಲಿಕ್ಕೆ ಒಂದು ಪಾತ್ರೆ ಇರ್ತದೆ, ಅದಕ್ಕೇನಂತ ಕರೀತಾರೆ ಗೊತ್ತೋ, ಅಮೂರ್ತಿ ಅಂತ ಕರೀತಾರೆ. ಏನರ್ಥ? ಅದರ ಹೊಟ್ಟೆ ದೊಡ್ಡದು, ಬಾಯಿ ಚಿಕ್ಕದು. ಹೇಗೆ ನಮ್ದು ಬಾಯಿ ದೊಡ್ಡದು ಹೊಟ್ಟೆ ಚಿಕ್ಕದು, ಅದೇ ರೀತಿಯಲ್ಲಿ ಆ ಪಾತ್ರದ್ದು ಅದನ್ನು ಅಮೂರ್ತಿ ಅಂತ ನಾವು ಕರಿತೇವೆ. ಮಠಗಳಲ್ಲಿ ಈಗಲೂ ಉಂಟು ಅಮೂರ್ತಿ ಅನ್ನತಕ್ಕಂಥ ಪಾತ್ರ, ಹೊಟ್ಟೆ ದೊಡ್ಡದು ಬಾಯಿ ಚಿಕ್ಕದು. ಯಾಕೆ ಬಾಯಿ ಚಿಕ್ಕದು? ಅದು ಅಕಸ್ಮಾತ್ ಕೌಚಿ ಬಿದ್ರು ತೀರ್ಥ ಹೊರ ಹೋಗಬಾರದು, ಅದಕ್ಕೋಸ್ಕರ ಬಾಯಿ ಚಿಕ್ಕದು ಮಾಡಿದ್ರು ಅಂತ ಒಂದು ಪಾತ್ರೆ. ನೀವು ಏನೇ ಶತಾಯ ಗತಾಯ ಮಾಡಿಬಿಡೋದು ಒಂದೊಳಗೆ ಮತ್ತೊಂದು ಕೂಡುವುದಿಲ್ಲ ಆ ಪಾತ್ರೆಗಳು, ಯಾಕೆ ಬಾಯಿ ಚಿಕ್ಕದ, ಆದ್ರಿಂದ ಒಂದೊಳಗೆ ಮತ್ತೊಂದು ಕೂಡುವುದಿಲ್ಲ. ಇಂತಹ ಪಾತ್ರಗಳು ತಾನೆ. ಅದೇ ರೀತಿ ಈ ನಾಲ್ಕು ಗುಂಪುಂಟಲ್ಲ, ಇದು ಒಂದು ಗುಂಪಿನೊಳಗೆ ಮತ್ತೊಂದು ಗುಂಪು ಸೇರೋದಿಲ್ಲ. ಮೊದಲು ನಾರಾಯಣನನ್ನು ವಿಚಾರ ಮಾಡೋಣ, ನಾರಾಯಣನ ಅವತಾರಗಳ ಬಗ್ಗೆ ವಿಚಾರ ಮಾಡೋಣ. ಹೇಗಿದ್ದ ನಾರಾಯಣನ ಲಕ್ಷಣ ಏನು ಗೊತ್ತು? ಸ್ವತಂತ್ರ ಅಂತ ನಾರಾಯಣ, ಅನಂತ ಗುಣ ಪರಿಪೂರ್ಣ ಸ್ವತಂತ್ರ ನಾರಾಯಣನ ಲಕ್ಷಣ. ಇನ್ನು ಉಳಿದದ್ದು ಮೂರು, ಲಕ್ಷ್ಮೀ ಅವತಾರದ ಒಂದು ಗುಂಪುಂಟಲ್ಲ, ಆ ಗುಂಪಲ್ಲಿ ನಾರಾಯಣನನ್ನು ಸೇರಿಸಲಿಕ್ಕೆ ಬರುತ್ತೋ? ಯಾಕೆ ಲಕ್ಷ್ಮಿ ಅಂತವಳು ಅವಳು ಅಸ್ವತಂತ್ರ ಚೇತನ, ಅವಳ ಗುಣಕ್ಕೊಂದು ಇತಿಮಿತಿ ಅಂತ ಉಂಟು. ಹಾಗಾದ್ರೆ ಅಸ್ವತಂತ್ರ ಚೇತನವಾಗಿ ಗುಣಕ್ಕೆ ಇತಿಮಿತಿ ಇರುವಿಕೆ ಅನ್ನತಕ್ಕಂಥ ಒಂದು ಗುಣಧರ್ಮ ಹೊಂದಿದವಳು ಲಕ್ಷ್ಮಿ ಮತ್ತು ಅವಳ ರೂಪಗಳು. ಆ ಗುಂಪಲ್ಲಿ ನಾರಾಯಣನ ಗುಂಪು ಸೇರುವುದಿಲ್ಲ, ನಾರಾಯಣನ ಗುಂಪಲ್ಲಿ ಲಕ್ಷ್ಮಿಯ ಗುಂಪು ಸೇರುವುದಿಲ್ಲ. ಒಂದು ಸ್ವತಂತ್ರ, ಇನ್ನು ಯದ್ಯಪಿ ಲಿಂಗದೇಹ ಇಲ್ಲ ಎನ್ನುವುದು ಇಬ್ಬರಿಗೂ ಸಮಾನ, ನಿತ್ಯ ಮುಕ್ತದೆ ಅನ್ನೋದು ಇಬ್ಬರಿಗೂ ಸಮಾನ, ಆದರೆ ನಿತ್ಯ ಮುಕ್ತತ್ವ ಲಿಂಗದೇಹ ರಾಹಿತ್ಯ ಅನ್ನೋದು ಇಬ್ಬರಿಗೂ ಸಮಾನ, ಆದರೂ ಒಂದು ಸ್ವತಂತ್ರ ಇನ್ನೊಂದು ಅಸ್ವತಂತ್ರ, ಆದ್ದರಿಂದ ಒಂದರ ಒಳಗೆ ಮತ್ತೊಂದು ಸೇರುವುದಿಲ್ಲ. ಆದ್ದರಿಂದ ನಾರಾಯಣನದ್ದೇ ಒಂದು ಗುಂಪಾಯಿತು, ನಾರಾಯಣನ ಅವತಾರಗಳದ್ದೇ ಒಂದು ಗುಂಪಾಯಿತು, ಆ ಗುಂಪಲ್ಲಿ ಸೇರದೇ ಇರತಕ್ಕಂಥ ಲಕ್ಷ್ಮಿ ರೂಪಗಳದ್ದೇ ಒಂದು ಗುಂಪಾಯಿತು. ಇನ್ನು ಚತುರ್ಮುಖನಲ್ಲಿಗೆ ಬನ್ನಿ. ಚತುರ್ಮುಖ, ಸರಸ್ವತಿ, ಭಾರತಿ, ವಾಯು ನಾಲ್ಕು ಜನರನ್ನು ತಗೊಳ್ಳಿ. ಇವರ ಅವತಾರಗಳನ್ನು ಏನಿದ್ರು ಇದರಲ್ಲೇ ಸೇರಿಸಿಬಿಡಿ. ಇವರು ಎಂಥವರು? ಲಿಂಗದೇಹ ಇದ್ದುಕೊಂಡು ಅಸುರಾವೇಶರಹಿತರು. ಇವರಿಗೆ ಲಿಂಗದೇಹ ಉಂಟಲ್ಲ, ನಾಲ್ಕು ಚೇತನಕ್ಕೂ ಲಿಂಗದೇಹ ಉಂಟಲ್ಲ, ಆದರೆ ಅಸುರಾವೇಶ ಇಲ್ಲ. ಲಕ್ಷ್ಮಿಗೂ ಅಸುರಾವೇಶ ಇಲ್ಲ, ಆದರೆ ಅವಳಿಗೆ ಲಿಂಗದೇಹನೂ ಇಲ್ಲ. ಆದ್ದರಿಂದ ಬ್ರಹ್ಮರುದ್ರ ಬ್ರಹ್ಮನನ್ನು, ಬ್ರಹ್ಮ ವಾಯು ಅವರ ಪತ್ನಿಯರನ್ನು ಲಕ್ಷ್ಮಿಯ ಗುಂಪಿಗೆ ಸೇರಿಸೋಣ ಅಂತಂದ್ರೆ ಆಗುವುದಿಲ್ಲ. ಯಾಕೆ? ಅವಳಿಗೆ ಲಿಂಗದೇಹ ಇಲ್ಲ, ಇವರಿಗೆ ಲಿಂಗದೇಹ ಇದೆ. ಅಸುರವೇಶ ಇಬ್ಬರಿಗೂ ಇಲ್ಲ, ಆದ್ರೆ ಏನ್ ಮಾಡೋಣ, ಲಿಂಗದೇಹ ಉಂಟು ಇಲ್ಲ ಅನ್ನತಕ್ಕಂಥ ಒಂದು ವ್ಯತ್ಯಾಸ ಇದ್ದದ್ರಿಂದ ಬ್ರಹ್ಮ ನಾಲ್ಕು ಚೇತನರನ್ನು ಲಕ್ಷ್ಮಿಯ ಗುಂಪಿಗೆ ಸೇರಿಸಲಿಕ್ಕೆ ಬರುವುದು. ಹಾಗಾದ್ರೆ ನಾರಾಯಣನದ್ದೇ ಒಂದು ಗುಂಪು, ಲಕ್ಷ್ಮಿದ್ದೇ ಒಂದು ಗುಂಪು, ಬ್ರಹ್ಮ ವಾಯು ಭಾರತಿ ಸರಸ್ವತಿ ಇವರದ್ದೇ ಒಂದು ಗುಂಪು. ಆದರೆ ಇನ್ನು ಗರುಡ ಶೇಷ ರುದ್ರಾದಿಗಳನ್ನು ಆರಂಭಿಸಿಕೊಂಡು ನಮ್ಮದು ಒಂದು ಗುಂಪು. ಲಿಂಗದೇಹ ಚತುರ್ಮುಖನಿಗೂ ಉಂಟು, ಗರುಡ ಶೇಷ ರುದ್ರಾದಿಗಳನ್ನು ಆರಂಭಿಸಿಕೊಂಡು ಎಲ್ಲರಿಗೂ ಉಂಟು. ಆದರೆ ಚತುರ್ಮುಖಾದಿಗಳಿಗೆ ಅಸುರಾವೇಶ ಇಲ್ಲ, ಗರುಡ ಶೇಷ ರುದ್ರಾದಿಗಳನ್ನು ಆರಂಭಿಸಿಕೊಂಡು ಅಸುರಾವೇಶ ಉಂಟು. ಆದ್ದರಿಂದ ಅಸುರಾವೇಶ ಉಳ್ಳವರ ಗುಂಪಿಗೆ ಅಸುರಾವೇಶ ಇಲ್ಲದವರು ಸೇರುವುದಿಲ್ಲಲ್ಲ. ಹಾಗಾದ್ರೆ ಈಗ ನಾಲ್ಕು ಗುಂಪನ್ನು ನೀವೀಗ ಒಂದರೊಳಗೆ ಒಂದನ್ನು ಸೇರಿಸ್ತೇವೆ ಅಂತಂದ್ರೆ ಸುತರಾಮ್ ಆಗುವುದಿಲ್ಲ. ಆದ್ರಿಂದ ನಾಲ್ಕು ಸಾಲು ಮಾಡಿ, ನಾಲ್ಕು ಸಾಲು ಮಾಡಿದಾಗ ಒಂದರಲ್ಲಿ ನಾರಾಯಣ, ಎರಡನೇದ್ರಲ್ಲಿ ಲಕ್ಷ್ಮಿ, ಮೂರನೇದ್ರಲ್ಲಿ ಬ್ರಹ್ಮ ವಾಯು ಭಾರತಿ ಸರಸ್ವತಿಯರು, ನಾಲ್ಕನೇದ್ರಲ್ಲಿ ಗರುಡ ಶೇಷ ರುದ್ರಾದಿಗಳನ್ನು ಆರಂಭಿಸಿಕೊಂಡು ಎಲ್ಲರು. ಆದ್ದರಿಂದಲೇ ನಮ್ಮಲ್ಲಿ ಚಾಲ್ತಿಯಲ್ಲಿ ಏನು ಗೊತ್ತೋ, ವೈಷ್ಣವಾನಾಂ ಯಥಾ ಶಂಭು ಅಂತ ಬಂತು. ಎಲ್ಲಿಯಾದ್ರೂ ವೈಷ್ಣವಾನಾಂ ಯಥಾ ವಾಯು ಅಂತ ಹೇಳ್ತೇವೋ, ಯದ್ಯಪಿ ಪರಮ ವೈಷ್ಣವ ಅಲ್ವೋ ವಾಯು, ಲಕ್ಷ್ಮಿಯನ್ನು ಹೇಳ್ತೇವೋ ವೈಷ್ಣವಾನಾಂ ಯಥಾ ಲಕ್ಷ್ಮೀ ಅಂತ ಎಲ್ಲಿಯಾದ್ರೂ ಹೇಳ್ತೇವೋ, ಯಥಾ ವಾಯು ಅಂತ ಎಲ್ಲಿಯಾದ್ರೂ ಹೇಳ್ತೇವೋ,
ಈಗ ಚಾಲ್ತಿಯಲ್ಲಿ ಬಂದದ್ದು ವೈಷ್ಣವಾನ ಯಥಾ ಶಂಭು ಅಂತ ಬಂತು. ಯಾಕೆ ಬಂತು? ಅದಕ್ಕಂದ್ರು ನಮ್ಮ ಗುಂಪಲ್ಲಿ ಸೇರಿದವರಲ್ಲಿ ರುದ್ರದೇವರು ದೊಡ್ಡವರು. ವಾಯುದೇವರು ನಮ್ಮ ಗುಂಪಿಗೆ ಸೇರಿಸಬಾರದು. ಎಲ್ಲ ಹೇಗೆ ಹೇಳಿದ, ಮಡಕೆ, ವಸ್ತ್ರ, ಪುಸ್ತಕ, ಬಾಳೆಹಣ್ಣು, ತೆಂಗಿನಕಾಯಿ ಅಂತಂದ ಒಬ್ಬ ಹುಡುಗನ ಹೆಸರನ್ನು ಹೇಳಿದ. ಯಾರಾದ್ರೂ ಹೇಳ್ತೇವೋ ಒಂದಷ್ಟು ಜಡ ಪದಾರ್ಥಗಳನ್ನು ಹೆಸರು ಹೇಳಿ 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 ಅದರೊಟ್ಟಿಗೆ ಒಂದು ಚೇತನನ್ನು ಯಾರನ್ನಾದ್ರೂ ಸೇರಿಸಿ ಹೇಳುವುದುಂಟು, ಅವಾಗ ಚೇತನಿಗೆ ಅವಮಾನ ಅಲ್ವೋ ಅದು. ಒಂದಷ್ಟು ಪ್ರಾಣಿಗಳ ಹೆಸರು ಹೇಳೋದು, ಅದರಲ್ಲಿ ಒಬ್ಬ ಯಕ್ಷ ಅಂತ ಒಬ್ಬ ದೇವದತ್ತ ಅಂತ ಅವನನ್ನು ಸೇರಿಸಿಕೊಳ್ಳೋದು, ಯಾರಾದ್ರೂ ಹೇಳ್ತಾರ ಅವನಿಗೆ ಅವಮಾನ ಅಲ್ವೋ. ಅದೇ ರೀತಿಯಲ್ಲಿ ಅಸುರಾವೇಶ ಉಳ್ಳವರ ಗುಂಪು ವೈಷ್ಣವಾನ ಅಂತಂದ್ರೆ ಅಸುರಾವೇಶ ಇದ್ದುಕೊಂಡು ವಿಷ್ಣು ಭಕ್ತರ ಗುಂಪು, ಅದರಲ್ಲಿ ವಾಯುದೇವರು ತಂದು ಬಿಟ್ರೆ ವಾಯುದೇವರಿಗೆ ಅವಮಾನ ಅಲ್ವೋ ಇದು. ಆದ್ದರಿಂದ ಎಂತಹ ಪ್ರಸಂಗದಲ್ಲಿಯೂ ಕೂಡ ಅಸುರಾವೇಶ ರಹಿತರಾದ ವಾಯುದೇವರನ್ನು ಅಸುರಾವೇಶ ಸಹಿತರಾದ ಗರುಡಶೇಷ ರುದ್ರಾದನ್ನು ಆರಂಭಿಸಿಕೊಂಡು ನಮ್ಮ ನಿಮ್ಮ ಗುಂಪಲ್ಲಿ ಸೇರಿಸತಕ್ಕದ್ದಲ್ಲ, ಅವರನ್ನು ಪ್ರತ್ಯೇಕ ಇಡತಕ್ಕದ್ದು. ಹಾಗಾದ್ರೆ ಈ ನಾಲ್ಕನೇ ಗುಂಪಲ್ಲಿ ದೊಡ್ಡವರು ಯಾರು, ಮೊದಲಿಗರು ಯಾರು? ರುದ್ರದೇವರು. ಸ್ವಾಮಿ ಗರುಡಶೇಷರನ್ನು ಹೇಳಬಾರದ? ವೈಷ್ಣವಾನ ಯಥಾ ಗರುಡಶೇಷ ಅಂತ ಅನ್ನಬಹುದಲ್ಲ, ವೈಷ್ಣವಾನ ಯಥಾ ಶಂಭು ಅಂತಲೇ ಯಾಕೆ ಬಂತು? ಅದಕ್ಕಂದ್ರೂ ಗ್ರಹಚಾರ ಉಳಿಯೋರವರು ಮಾತ್ರ ಇವರಿಬ್ರು ಮೋಕ್ಷಕ್ಕೆ ಹೋಗಿ ಬಿಡ್ತಾರಂತೆ. ಗರುಡಶೇಷರು ಇಬ್ರು ಮೋಕ್ಷ, ನಾಳೆ ದಿವಸ ಚತುರ್ಮುಖ ಮೋಕ್ಷಕ್ಕೆ ಹೋದ ಅಂತಂದ್ರೆ ಗರುಡಶೇಷರು ಇಬ್ರು ಹೋಗಿ ಬಿಡ್ತಾರೆ, ರುದ್ರದೇವರು ಹೋಗುವುದಿಲ್ಲಲ್ಲ. ಹೋಗದೆ ಉಳಿದವರನ್ನು ಏನು ಕರೀತೀರಿ? ಶೇಷ ಅಂತಲೇ ಕರೆಯುದು. ಮತ್ತೆ ಪಾತ್ರದಲ್ಲಿ ಉಳಿದು ಪಾತ್ರದ ಏನೋ ಸ್ವಲ್ಪ ತೆಗೆದ್ರಿ, ತೆಗೆದುಕೊಟ್ರಿ, ಪಾತ್ರದಲ್ಲಿ ಉಳಿದದ್ದನ್ನು ಏನು ಅಂತ ಕರೆಯುದು? ಶೇಷ ಅಂತ ಕರೆಯುವುದಲ್ವೋ. ಗರುಡಶೇಷರು ಹೋದ್ರು, ರುದ್ರದೇವರು ಹೋಗಿಲ್ಲ. ಹಾಗಾದ್ರೆ ಇಬ್ಬರು ಹೋಗಿ, ಸಮಾನ ಯೋಗ್ಯತೆ ಉಳ್ಳವರಲ್ಲಿ ಇಬ್ಬರು ಹೋಗಿ, ಒಬ್ಬ ಹೋಗದೆ ಉಳಿದ್ರೆ ಉಳಿದವನಿಗೆ ಏನು ಹೆಸರು? ಶೇಷ. ಆದ್ರಿಂದ ರುದ್ರದೇವರು ಮತ್ತೊಮ್ಮೆ ಬರುವಾಗ ಏನಾಗಿ ಬಂದ್ರು? ಶೇಷನಾಗಿ ಬಂದ್ರು. ಉಳಿದವರು ಅವರಿಗೆ ಹೆಸರು ಎಷ್ಟು ಚೆನ್ನಾಗಿದೆ, ಶಾಸ್ತ್ರೀಯ ಹೆಸರು ರುದ್ರದೇವರಿಗೆ. ಉಳಿದವರಾದ್ರಿಂದ ಅವರಿಗೆ ಶೇಷ. ಹಾಗಾದ್ರೆ ವೈಷ್ಣವಾನ ಯಥಾ ಶಂಭು ಅಂತ ಯಾವುದಕ್ಕೋಸ್ಕರ ಹೇಳೋದು ಅಂತಂದ್ರೆ, ಹೋಗುವವರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ಇರುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳೋಣ. ನಾವು ಯಾರಾದರೂ ಈ ದಿವಸ ಮಾಜಿ ವಾಯುವಿನ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದೇವೋ? ಭಾವಿ ಬ್ರಹ್ಮನ ಬಗ್ಗೆನೆ ತಲೆ ಕೆಡಿಸಿಕೊಂಡದ್ದು ನಾವೆಲ್ಲ. ಭಾವಿ ಬ್ರಹ್ಮನದ್ದು ಶಾಸ್ತ್ರ, ಮಧ್ವರ ಶಾಸ್ತ್ರ, ಮಧ್ವಶಾಸ್ತ್ರ, ಮಧ್ವಶಾಸ್ತ್ರ, ಬ್ರಹ್ಮಶಾಸ್ತ್ರ ಅಂತ ಯಾರಾದ್ರೂ ಹೇಳ್ತೇವೋ ನಾವು? ಬ್ರಹ್ಮನ ಬಗ್ಗೆ ಏನಾದ್ರೂ ಯಾಕೆ? ಅವ ಮೋಕ್ಷಕ್ಕೆ ಹೋಗೋ ಸಾ ನಮ್ ಜೊತೆ ಇರುವುದಿಲ್ಲ. ಇರುವವರು ಯಾರು? ಹೋಗದಿರುವವರು ಯಾರು? ವಾಯುದೇವರು. ಹಾಗಾದ್ರೆ ಯಾರು ಇರ್ತಾರೋ ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳೋಣ. ಜೀವ ಹೋದ್ರು ಯಾರು ಇರ್ತಾನೋ, ಯಾವ್ದು ಇರ್ತದೋ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋಣ. ಪುಣ್ಯ ಪಾಪ ಇರ್ತದೆ, ಭಗವಂತ ಇರ್ತಾನೆ, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋಣ. ಗ್ರಹಚಾರ ಹೋಗತಕ್ಕಂಥ ನಮ್ಮ ಬಗ್ಗೆ ನಾವು ಯಾಕೆ ತಲೆ ಕೆಡಿಸಿಕೊಳ್ಬೇಕು? ಆ ದೃಷ್ಟಿಯಿಂದ ರುದ್ರದೇವರು ತಾನು ಹೋಗದೆ ಉಳಿಯೋರಾದ್ದರಿಂದ ವೈಷ್ಣವಾನ ಯಥಾ ಶಂಭು ಅಂತ ಹಿರಿಯರು ಹೇಳಿದಂತೆ. ಆದರೆ ನಾಲ್ಕು ಗುಂಪುಗಳನ್ನು ಮಾಡಿದಾಗ ನಾಲ್ಕು ಗುಂಪಲ್ಲಿ ನಾಲ್ಕು ಜನ ಮೊದಲಿಗರು ಸಿಕ್ಕಿದ್ದರಿಂದ ಈ ನಾಲ್ಕು ಜನರೂ ಕೂಡ ಯಾವ ಜೀವನ ಜೊತೆ ತಾನು ಧರೆಗೆ ಇಳಿಯುತ್ತಾನೋ, ಯಾರಿಂದ ಇಳಿಯುತ್ತಾನೋ ಅಂತಹ ದೇವರನ್ನು ಚಿಂತನೆ ಮಾಡೋಣ. ಪ್ರತಿ ದಿವಸ ನಮ್ಮ ಜೀವನದಲ್ಲಿ ಚಿಂತನೆ, ವಿಶೇಷವಾಗಿ ಯಾವಾಗ ಚಿಂತನೆ ನಡೆಯುವ ಗೊತ್ತೋ? ನಮ್ಮ ಮನೆಯಲ್ಲಿ ಗರ್ಭಿಣಿ ಇದ್ದಾಳೆ, ಹಡಿಯಲಿಕ್ಕೆ ತಯಾರಾಗಿದ್ದಾಳೆ, ಏನು ಇನ್ನೊಂದು ಕ್ಷಣದಲ್ಲಿ ಮಗು ಹೊರಗೆ ಬರ್ತದೆ ಅಂತ ನಾವು ಸುತ್ತಮುತ್ತ ನಿಂತುಕೊಂಡು ನಾವೆಲ್ಲ ಕಾಯ್ತಾ ಇರ್ತೇವಲ್ಲ. ಯಾವುದಕ್ಕೆ ಕಾಯುವುದು? ಗಂಡೋ ಹೆಣ್ಣು ಅಂತ ವಿಚಾರಕ್ಕೆ ಅಷ್ಟೇ, ಮತ್ತೇನಿಲ್ಲ. ಇದಕ್ಕೋಸ್ಕರನೇ ಕಾಯ್ತಾ ಇರ್ತೇವೆ ನಾವು. ಅವಳು ಹೇಗಿದ್ದಾಳೆ, ಅವಳ ಆರೋಗ್ಯ ಕ್ಷೇಮ ಏನು, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ಮೊದಲು ನಮ್ಮ ಬಾಯಿಂದ ಬರುವುದೇ ಗಂಡೋ ಹೆಣ್ಣು ಅಂತ. ಇದಕ್ಕೋಸ್ಕರ ಸುತ್ತಮುತ್ತ ನಿಂತಿರ್ತೇವಲ್ಲ. ಹಿರಿಯರೊಂದು ಮಾತಂದ್ರು, ವೇದವ್ಯಾಸ್ತಿಯವರಂತ ಇದ್ದಾರೆ, ಸುತ್ತಮುತ್ತ ನಿಂತಾಗ ಯಾವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಕ್ಕಿಂತ ಯಾವ ಜೀವ ಈ ದಿವಸ ಧರೆಗೆ ಬರ್ತಾ ಇದ್ದಾನೋ ಅವನ ಜೊತೆಗೆ ಆದಿ ಮೊದಲಿಗರು ನಾಲ್ಕು ಜನ ಬರಲಿ ಅಂತ ಚಿಂತನೆ ಮಾಡಬೇಕಂತೆ. ಒಂದು ಭಗವಂತ, ಎರಡನೇದ್ದು ಲಕ್ಷ್ಮಿ, ಮೂರನೇದ್ದು ವಾಯು, ನಾಲ್ಕನೇದ್ದು ಶೇಷ ರುದ್ರ. ಈ ನಾಲ್ಕು ಜನ ಹಿಡಿದುಕೊಂಡು ಬರಲಿ, ಮಗುವಿನ ಜೊತೆಗೆ ಬರಲಿ. ಆದ್ಯಸ್ಯ ಜನ್ಮ, ಮೊದಲಿಗರು ನಾಲ್ಕು ಜನ ಕಾಣಿಸಿಕೊಳ್ಳಿ. ನಾವು ಸುತ್ತಮುತ್ತ ನಿಂತುಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಬರ್ತಾರೋ ನಾಲ್ಕು ಜನರು ಬರ್ತಾರೆ ಅಂತೆ. ಹೇಗೆ ಬರ್ತಾರೆ ಭಗವಂತ? ಮೊದಲು ಭಗವಂತ ಹೇಗೆ ಬಂದ ಎನ್ನುವುದನ್ನು ನೋಡೋಣ. ಜೀವನನ್ನು ಪ್ರತಿಬಿಂಬ ಅಂತ ಕರೀತೇವಲ್ಲ, ಬಿಂಬೋಸು ಪ್ರತಿಬಿಂಬೋಸ್ಮಿ ಅಂತ ಪ್ರತಿ ದಿವಸ ನಮ್ಮ ಚಿಂತನೆ ನಡೀತದೆ. ನೀನು ಬಿಂಬ, ನಾನು ಪ್ರತಿಬಿಂಬ, ಬಿಂಬ ಪ್ರತಿಬಿಂಬ. ಜಪ
ಮುಗಿದ ಮೇಲೆ ಬೇಕಾದ್ರೆ ನಾನೇ ಮಾಡಿದೆ ಅಂತ ಹೇಳೋಣ ಅಂತ ಜಪಕಾಲದಲ್ಲಿ ಅಂತ ಒಂದು ನಾನು ನೀನು ಬಿಂಬ ನಾನು ಪ್ರತಿಬಿಂಬ ಎದ್ದು ಹಾಗಿರಬಾರ್ದಲ್ಲ ನೀನು ಮಾಡಿಸಿದ್ವಿ ನಾನು ಮಾಡಿದೆ ಅಂತಂದಾಗ ಮಾತ್ರ ಬಿಂಬ ಪ್ರತಿಬಿಂಬ ದಾನ ಒಂದು ಮಾತಿಗೆ ಒಂದು ಸಾರ್ಥಕ್ಕೆ ಬರ್ತದಲ್ಲ ಆದ್ರೂ ಸರಿ ಬಂತು ನಮ್ಮಲ್ಲಿ ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ಅಂತೂ ನಾನು ಹೊರಗೆ ಇಳಿದಾಗ ತಾಯಿಯ ಗರ್ಭದಿಂದ ಭೂಮಿಗೆ ಇಳಿದಾಗ ಪ್ರತಿಬಿಂಬನಾದ ಜೀವ ಇಳಿದಿದ್ದಾನೆ ಅಂತಂದ್ರೆ ಕನ್ನಡಿಯಲ್ಲಿ ಪ್ರತಿಬಿಂಬ ಮೂಡಿದೆ ಅಂತಂದ್ರೆ ಬಿಂಬ ಬೇಕೇ ಬೇಕು. ಬಿಂಬ ಇಲ್ಲದೆ ಪ್ರತಿಬಿಂಬ ಮೂಡಲಿಕ್ಕೆ ಸಾಧ್ಯವೇ ಇಲ್ಲ. ಬಿಂಬ ಕಾಣಿಸುವುದಿಲ್ಲ, ಪ್ರತಿಬಿಂಬ ಕಾಣಿಸ್ತದೆ. ಬಿಂಬ ಎಲ್ಲೋ ಹಿಂದೆ ಉಂಟು, ಕನ್ನಡಿ ನಮ್ಮ ಮುಂದೆ ಉಂಟು. ಬಿಂಬ ಕನ್ನಡಿಯಲ್ಲಿ ಹಿಂದೆ ಇದ್ದವನ ಪ್ರತಿಬಿಂಬ ಮೂಡಿದೆ, ಪ್ರತಿಬಿಂಬ ಕಾಣಿಸ್ತದೆ, ಬಿಂಬ ಕಾಣಿಸುವುದಿಲ್ಲ, ಅವೆಲ್ಲೋ ಹಿಂದೆ ಇದ್ದಾನೆ. ಹಾಗಾದ್ರೆ ಕನ್ನಡಿಯಲ್ಲಿ ತೋರತಕ್ಕಂತಹ ಪ್ರತಿಬಿಂಬವನ್ನು ನೋಡಿ ಹಿಂದಿನಿಂದ ಬಿಂಬ ಇದೆ ಅಂತ ತೀರ್ಮಾನ ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಪ್ರತಿಬಿಂಬನಾದ ಜೀವ ಧರೆಗೆ ಬಂದಿದ್ದಾನೆ ಎನ್ನುವುದನ್ನು ನೋಡಿಕೊಂಡೇ ಇದಕ್ಕೊಂದು ಬಿಂಬ ಉಂಟು ಅಂತ ತೀರ್ಮಾನ ಮಾಡ. ಅಂದ್ರೆ ಭಗವಂತ ಬಂದ ಎನ್ನುವುದನ್ನು ತೀರ್ಮಾನ ಮಾಡುವ ಬಗೆ ಹೇಗೆ ಅಂದ್ರೆ, ಈ ತಾಯಿಯ ಗರ್ಭದಿಂದ ಬಂದಿರತಕ್ಕಂತಹ ಚೇತನ ಚೆನ್ನಾಗಿ ಧರೆಗೆ ಬಂತು ಅಂತಾದಾಗ ಭಗವಂತನು ಬಂದಿದ್ದಾನೆ ಸ್ವಾಮಿ ಜೀವನ ಜೊತೆಗೆ. ಯಾಕೆ ಉಂಟಲ್ಲ, ಈ ಧರೆಗೆ ಬಂದಿದೆಲ್ಲ, ಕೈಕಾಲು ಅಲುಗಾಡಿಸ್ತದಲ್ಲ, ಆದ್ರಿಂದ ಭಗವಂತನು ಬಂದಿದ್ದಾನೆ ಅಂತ ಭಗವಂತನ ಬರುವಿಕೆ ಒಂದು ಚಿಂತನೆ. ಹಾಗಾದ್ರೆ ದೇವರು ಬಂದ ಅಂತ ಯಾವುದಕ್ಕೋಸ್ಕರ? ದೇವ ಬಂದ ನಮ್ಮ ಸ್ವಾಮಿ ಬಂದ ಯಾವುದಕ್ಕೋಸ್ಕರ? ದೇವರು ಬರುವುದಕ್ಕೋಸ್ಕರ ಅಲ್ಲ ಸ್ವಾಮಿ, ತಾಯಿಯ ಗರ್ಭದಿಂದ ಬಂದಿರತಕ್ಕಂಥ ಮಗು ಕ್ಷೇಮವಾಗಿ ಇರುವುದಕ್ಕೋಸ್ಕರ ದೇವರು ಬಂದ ಅಂತ ಚಿಂತನೆ. ಆದ್ರೆ ಮಗು ಬಂತು ಅಂತ ಚಿಂತನೆ ಮಾಡುವ ಬದಲು ದೇವರು ಬಂದ ಅಂತ ಚಿಂತನೆ ಮಾಡೋಣ, ಬಿಂಬ ಉಂಟು ಅಂತ ಚಿಂತನೆ ಮಾಡೋಣ. ಪ್ರತಿಬಿಂಬ ಮೂಡಿಯೇ ಮೂಡ್ತದೆ ಅಂತಾರೆ, ಪ್ರತಿಬಿಂಬ ಚೆನ್ನಾಗಿದ್ದೇ ಇರ್ತಾನೆ ಅಂತಾರೆ. ಆ ದೃಷ್ಟಿಯಿಂದ ಹಾಗಾದ್ರೆ ಪ್ರತಿಬಿಂಬನಾದ ಜೀವ ತಾಯಿಯ ಗರ್ಭದಿಂದ ಬಂದಿದ್ದಾನೆ ಅಂತಂದಾಗ ಭಗವಂತ ಬಂದ, ಒಬ್ಬ ಆದ್ಯ ಬಂದ, ಇನ್ನು ಎರಡನೆಯ ಆದ್ಯ, ಅದು ಕೊನೆಗೆ ನೋಡೋಣ. ಮೂರನೆಯ ಆದ್ಯ ಯಾರು? ವಾಯುದೇವರು ಅಂತ ಹೇಳಿ ಬಂದರು. ಮಗು ಶ್ವಾಸೋಚ್ಛ್ವಾಸ ನಡೆದಿದೆ, ಶ್ವಾಸೋಚ್ಛ್ವಾಸ ಮಾಡ್ತಾರೆ ಅಂತಂದ್ರೆ ಗಾಳಿ ಉಂಟು ಅಂತ ಅರ್ಥ, ವಾಯುದೇವರು ಇದ್ದೇ ಇದ್ದಾರೆ ಅಂತ ಅರ್ಥ. ಹೇಳಿದ್ರೆ ಏನಂತ ಸುತ್ತಮುತ್ತ ಇರುವವರು ಏನಂತ ಪ್ರಾರ್ಥನೆ ಮಾಡೋದು? ವಾಯುದೇವರು ಬರಲಿ ಮಗುವಿನ ಜೊತೆಗೆ ಅಂತ ಪ್ರಾರ್ಥನೆ, ಅದು ಭಗವಂತ ಬರಲಿ ಅಂತ ಪ್ರಾರ್ಥನೆ. ಯಾಕೆ? ಆ ಶರೀರದಲ್ಲಿ ಚೇತನ ಇರಲಿ ಅಂತ ಅಭಿಪ್ರಾಯ. ವಾಯುದೇವರು ಬರಲಿ ಅಂತ ಪ್ರಾರ್ಥನೆ. ಯಾಕೆ ಪ್ರಾರ್ಥನೆ? ಮಗು ಶ್ವಾಸೋಚ್ಛ್ವಾಸ ಮಾಡಲಿ ಅಂತ. ಎಷ್ಟೋ ಸಂದರ್ಭದಲ್ಲಿ ಮಗು ಹುಟ್ಟಿರ್ತದೆ ಮತ್ತೆ ವೈದ್ಯರು ಬರಬೇಕಾಗ್ತದೆ ಶ್ವಾಸೋಚ್ಛ್ವಾಸ ಮಾಡಿಸ್ಬೇಕು ಅಂತಾದ್ರೆ. ನಮ್ಮಲ್ಲಿ ಕೂಡ ಇರ್ತದೆ, ಏನು ನೀರಿಗೆ ಬಿದ್ದಿರ್ತಾನೆ, ಹೊತ್ತಾಗಿರ್ತದೆ, ಹೋಗುವ ಪರಿಸ್ಥಿತಿಯಲ್ಲಿ ಇರ್ತಾನೆ, ಮೇಲೆ ತರ್ತಾರೆ, ಶ್ವಾಸೋಚ್ಛ್ವಾಸ ಸ್ವಲ್ಪ ಸ್ತಬ್ಧ ಆದಂತೆ ಇರ್ತದೆ, ಒತ್ತಿ ಗಿತ್ತಿ ಏನೋ ಮಾಡಿ ಮತ್ತೆ ಪುನಃ ಶ್ವಾಸೋಚ್ಛ್ವಾಸ ಮಾಡುವಂತೆ. ಆದ್ರೆ ವ್ಯಕ್ತಿ ಇರಬಹುದು ಶ್ವಾಸೋಚ್ಛ್ವಾಸ ಇಲ್ಲದೆ ಇರಬಹುದು, ಅಂತ ಪ್ರಸಂಗದಲ್ಲಿ ಏನು ಮಾಡಬೇಕು? ವಾಯುದೇವರನ್ನು ಚಿಂತನೆ ಮಾಡೋಣ. ಆ ಸಂದರ್ಭದಲ್ಲಿ ಮಗು ತಾಯಿಯ ಗರ್ಭದಿಂದ ಹೊರಗೆ ಬರ್ತದೆ ಅಂತಂದಾಗ ವಾಯುದೇವರ ಚಿಂತನೆ ಮಾಡೋಣ, ಆವಾಗ ಅಲ್ಲಿ ಶ್ವಾಸೋಚ್ಛ್ವಾಸನು ತನ್ನಿಂತಾನೇ ನಡೀತದೆ ಅಂತಂದ್ರು. ಇನ್ನು ಮೂರನೆಯ ಆದ್ಯ ರುದ್ರದೇವರು ಅಂತಾದ್ರೆ, ರುದ್ರದೇವರು ಬರುವುದು, ರುದ್ರದೇವರು ಮನೋನಿಯಾಮಕರು, ನಮಗೆಲ್ಲ ಕೈಕಾಲು ಅಲುಗಾಡಿಸ್ತದೆ ಅಂತಂದ್ರೆ ಮನಸ್ಸು ಒಳಗೆ ವ್ಯಾಪಾರ ಮಾಡಿರಲೇಬೇಕು. ಮನಸ್ಸಿನ ವ್ಯಾಪಾರ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಯಾವ ಚಟುವಟಿಕೆಯೂ ನಡೆಯುವುದಿಲ್ಲ ಅಂತ ಹಿರಿಯರು ಹೇಳಿರ್ತಕ್ಕಂಥ ಮಾತು. ಯದ್ಯಪಿ ಆರಂಭದ ಆರು ತಿಂಗಳು ರುದ್ರದೇವರು ಚಟುವಟಿಕೆ ಮಾಡುವುದಿಲ್ಲ ಅಂತಾರೆ, ವಾಯುದೇವರೇ ಚಟುವಟಿಕೆ ಮಾಡುವುದು ಅಂತಾರೆ, ಅಂತೂ ರುದ್ರದೇವರ ಮನೆ ಮನಸ್ಸು ಉಂಟು, ಆದ್ದರಿಂದ ರುದ್ರದೇವರು ಇದ್ದಾರೆ ಅಂತ ಚಿಂತನೆ ಮಾಡೋಣ. ಹಾಗಾದ್ರೆ ಮಗು ಹುಟ್ಟುವ ಸಂದರ್ಭದಲ್ಲಿ ರುದ್ರದೇವರು ಬಂದರು ಅಂತ ಚಿಂತನೆ ಮಾಡೋಣ. ನಾಳೆ ದಿವಸ ಈ ಮಗುವಿನ ಮನವೆಂಬ ಮನೆ ಚೆನ್ನಾಗಿದ್ದೀತು, ರುದ್ರದೇವರ ಮನೆ. ಈಗಲೇ ರುದ್ರದೇವರಿಗೆ ಮನೆ ಒಂದು ಕಟ್ಟಿಸಿಕೊಟ್ರೆ ರುದ್ರದೇವರ ಮನೆಯಲ್ಲಿ ಬಂದು ಚೆನ್ನಾಗಿ ವಾಸ ಮಾಡಿದ್ದಾರೆ. ಇದು ಮೂರು ಜನ ಮಗುವಿನ ಜೊತೆಗೆ ಬಂದ್ರೆ ನಮ್ಗಿನ್ನು ಎರಡನೇ ಆದ್ಯಳು ಬರಬೇಕಲ್ಲ ಅಂತ. ಅದಕ್ಕಂದ್ರು ಮಗು ಹುಟ್ಟುವಾಗ ಕೂಗುವುದೇ ಎರಡನೇ ಆದ್ಯಳು, ಲಕ್ಷ್ಮಿ ಬಂದಳು ಅಂತ ಅರ್ಥ. ಅದೇನು ಕೂಗುವ ಮೂಲಕ ಲಕ್ಷ್ಮಿ ಬಂದಳು ಅಂತಂದ್ರೆ, ಕೂಗುವುದು ಅಂತಂದ್ರೆ ಅದೊಂದು ಧ್ವನಿ. ಈ ದಿವಸ ವರ್ಣಾತ್ಮಕ ಆಗಲಿ ಧ್ವನ್ಯಾತ್ಮಕ ಆಗಲಿ ಎರಡು ರೀತಿಯಲ್ಲಿ ಶಬ್ದ ಇದೆ ನಮ್ಮಲ್ಲಿ, ವರ್ಣಾತ್ಮಕ ಧ್ವನ್ಯಾತ್ಮಕ ಎರಡು ರೀತಿಯ ಶಬ್ದ ಇದೆ. ಎರಡೂ ರೀತಿಯಾಗಿರತಕ್ಕಂತಹ ಶಬ್ದಗಳಿಂದ ಪ್ರತಿಪಾದ್ಯ ಯಾರು? ಭಗವಂತ. ಆ ಶಬ್ದಗಳನ್ನು ಉಚ್ಚಾರ ಮಾಡಿ ದೇವರನ್ನು ಹೇಳುವವರು ಯಾರು? ಲಕ್ಷ್ಮಿ. ಶ್ರುತಿ ತತಿಗಳಿಗೆ ಅಭಿಮಾನಿ ಲಕ್ಷ್ಮೀ, ಸ್ತುತಿಗಳಿಗೆ ಗೋಚರಿಸನು ಅಂತ ದಾಸರು ಹೇಳಿದಂತೆ. ಶ್ರುತಿ ತತಿ, ಶ್ರುತಿ ಶಬ್ದ ಕರ್ತೆಯನ್ ನಿಮ್ಗೊಂದು ನಾವಿದು ಶ್ರುತಿ ಅಂತಂದ್ರೆ ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವಮೃತಿ ಎನ್ನುವುದನ್ನು ಶ್ರುತಿ ಅಂತಂದಿದ್ದೇವೆ. ನಿಜವಾಗಿ ಶ್ರುತಿ ಅಂದ್ರೆ ಏನು ಗೊತ್ತೋ? ಹಾಡುವರ ಹತ್ರ ಕೇಳಿ, ಹಾಡುವರ ಹತ್ರ ಶ್ರುತಿಯಲ್ಲಿ ಅಂತಂದ್ರೆ ಅವರು ಅಗ್ನಿಮೇಳೆ ಪುರೋಹಿತ ಅಂತ ಶುರು ಮಾಡುದಿಲ್ಲ, ಶ್ರುತಿ ಪೆಟ್ಟಿಗೆ ಅಂತ ಶುರು ಮಾಡ್ತಾರೆ ಅವರು. ಹಾಗಾದ್ರೆ ಏನರ್ಥ ಶ್ರುತಿ ಶಬ್ದಕ್ಕೆ? ಏನರ್ಥ ಧ್ವನಿ ಅಂತ ಅರ್ಥ ಅಲ್ವೋ? ಆ ಧ್ವನಿಯಿಂದ ಮತ್ತೆ ವರ್ಣ ಹೊರಡ್ಲಿ,
ಧ್ವನಿ ಇಲ್ಲದೆ ವರ್ಣ ಹೊರಡಲಿಕ್ಕೆ ಸಾಧ್ಯನೇ. ಆದ್ರಿಂದ ಶ್ರುತಿ ಅಂತಂದ್ರೆ ಧ್ವನಿ. ಆದ್ದರಿಂದಲೇ ಭಗವಂತ ಏನ್ ಮಾಡಿದ, ತಾಯಿಯ ಗರ್ಭದಿಂದ ಮಗು ಹುಟ್ಟುವಾಗ ಆ ಮಗು ಧ್ವನಿ ಮಾಡುವಂತೆ ಮಾಡಿದ. ಯಾಕೆ, ಲಕ್ಷ್ಮಿಯ ಜೊತೆಗೆ ಬಂದಿದ್ದಾಳೆ ಅಂತ ಸಮಾಜಕ್ಕೆ ತಿಳಿಸಿಕೊಡುವುದಕ್ಕೋಸ್ಕರ. ನಾವೆಲ್ಲ ಅದು ಚಿಂತೆ, ಮಗು ಹುಟ್ಟುವಾಗ ಅಳಬೇಕು ಅಳಬೇಕು ಅಳಬೇಕು, ಯಾಕೆ ದೊಡ್ಡವರಾದ್ಮೇಲೆ ಇನ್ನೊಬ್ಬರು ನಡೆಸಬೇಕಾದ್ದರಿಂದ ಹುಟ್ಟುವಾಗ ಮಗು ಅಳಬೇಕು ಅಂತ ಅವೆಲ್ಲ ನಿರೀಕ್ಷೆ ಮಾಡ್ತೇವೆ. ಮಗು ಅಳಬೇಕು ಅಳಬೇಕು, ಆದ್ರೆ ಮಗು ಅಳುವುದು ಅಂದ್ರೆ ಏನಡ್ತಾ, ನಾವು ನಿರೀಕ್ಷೆ ಮಾಡ್ತೇವಲ್ಲ. ಆದ್ದರಿಂದಲೇ ದೇವರು ಮಾಡಿದ್ದೇನು, ಮಗು ನಗುವಂತೆ ಮಾಡಿಲ್ಲ ಹುಟ್ಟಿದಾಗ. ಇದ್ರೆ ಏನು ಮಾಡಬೇಕಿತ್ತು ಭಗವಂತ? ಅಂತ ಕರುಣಾಮಯ ಅಂತೇವೆ ಭಗವಂತನನ್ನು. ಮಗು ಹುಟ್ಟುವಾಗ ಮಗು ನಗಬಾರದು? ಇಲ್ಲ, ದೈವ ಸಂಕಲ್ಪ ಮಗು ಅಳಬೇಕು ಅಂತ. ಅಕಸ್ಮಾತ್ ತಾಯಿಯ ಹೊಟ್ಟೆಯಿಂದ ಬಂದ ಮಗು ಅಳ್ಳಿಲ್ಲ. ಸುತ್ತಮುತ್ತ ಕಾಯ್ತಾ ನಿಂತಿದ್ದೇವಲ್ಲ ನಾವು, ಘೋಳೋ ಅಂತ ಅಳ್ಳಿಕ್ಕೆ ಶುರು ಮಾಡಿ. ಯಾರೋ ಕೇಳಿದ್ರು ಯಾಕೆ ಅಂತ ಕೇಳಿದ್ರು, ಮಗು ಅಳ್ತಾ ಇಲ್ಲ ಅಂತ ಉತ್ತರ. ವೈದ್ಯರು ಬಂದ್ರು, ಏನೋ ಮಾಡಿ ಮಗುವನ್ನು ಅಳಿಸಿದ್ರು. ಸುತ್ತಮುತ್ತಿದ್ದವರು ಹೋ ಅಂತ ನಕ್ಕರು, ಯಾಕೆ ನಗ್ತಾ ಇದ್ದೀರಿ, ಮಗು ಅಳ್ಳಿಕ್ಕೆ ಶುರು ಮಾಡಿತು ಆದ್ರಿಂದ ನಗ್ತಾ ಇದ್ದೇವೆ. ಆದ್ರೆ ನಮ್ಮ ಜೀವನದ ಕ್ರಮ ಏನು, ನೀವು ಅಳಬೇಕು ನಾನು ನಗಬೇಕು. ಅಕಸ್ಮಾತ್ ನೀವು ಅಳ್ಳಿಲ್ಲ, ಶಾಲೆಯಲ್ಲಿ ಅಧ್ಯಾಪಕ ಯುವ ಉತ್ತೀರ್ಣ ಯುವ ಉತ್ತೀರ್ಣ ಯುವ ಉತ್ತೀರ್ಣ ಅಂತ ಕರೀತಾ ಹೋದ. ಮಧ್ಯದಲ್ಲಿ ಒಬ್ಬ ಹುಡುಗನು ನಾನು ಉತ್ತೀರ್ಣ ಅಂತಂದ. ಅವಳು ಭಾರಿ ಅಳ್ಳಿಕ್ಕೆ ಶುರು ಮಾಡಿದ. ಓದೇವರೆ ಅನುತ್ತೀರ್ಣ ಅನುತ್ತೀರ್ಣ. ಸರಿ, ಆ ಅಧ್ಯಾಪಕ ಏನಿವನ ಅಳ್ಳಿ ಅಳುವಿಕೆಗೆ ಏನು ಗಮನನೇ ಕೊಟ್ಟಿಲ್ಲ, ಮುಂದುವರಿಸಿಕೊಂಡು ಹೋದ. ಇವಾಗ ಮತ್ತೂ ಪುನಃ ಮುಂದುವರಿಸ್ಕೊಂಡು ಇವಾಗ ಉತ್ತೀರ್ಣ ಇವಾಗ ಉತ್ತೀರ್ಣ ಅಂತ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಆದ ಮೇಲೆ ಮತ್ತೊಬ್ಬನನ್ನು ಇವ ಅನುತ್ತೀರ್ಣ ಅಂತಂದ. ಅವನು ಅಳ್ಳಿಕ್ಕೆ ಶುರು ಮಾಡಿದ. ಈಗ ಏನಾಯ್ತು ಗೊತ್ತೋ, ಮೊದಲು ಅಳ್ತಾ ಇದ್ದವನು ಬೈ ಸ್ವಲ್ಪ ಅಳು ಕಮ್ಮಿ ಆಯ್ತು. ಯಾಕೆ, ನಾನು ಒಬ್ಬನೇ ಅಲ್ಲ ಇನ್ನೊಬ್ಬ ಸಿಕ್ಕಿದ. ಇದು ಸಹಜ ಅಲ್ವೋ, ಶಾಲೆಗಳಲ್ಲಿ ಸಹಜ ಅಲ್ವೋ ಈ ಕ್ರಮ? ಅದೇ ರೀತಿಯಲ್ಲಿ ನಮ್ಮ ನಿಮ್ಮ ಸಂಸಾರದಲ್ಲಿ ಇದೇ ರೀತಿ ಇರುವುದು ಅಂತಾರೆ. ನಾನಂತೂ ಸಂಸಾರಕ್ಕೆ ಬಂದದ್ದು ಅಳುವುದಕ್ಕೋಸ್ಕರ. ಈಗ ನನ್ನ ಜೊತೆಗೆ ಇನ್ನೊಬ್ಬ ಬಂದ, ತಾಯಿಯ ಗರ್ಭದಿಂದ, ಅವ ಅತ್ತಿಲ್ಲ ಅಂದ್ರೆ ಅವಾಗ ನಾವು ಅಳುವುದು ಸಹಜ ಅಲ್ವೋ. ನಾನು ಒಬ್ಬನೇ ಅಳಬೇಕು, ಒಬ್ಬ ಬಂದ ಸಂಸಾರಕ್ಕೆ ಬಂದ ತಾಯಿಯ ಗರ್ಭದನ್ನು ಅಳ್ತಾ ಇಲ್ಲ ಅಂದ್ರೆ ನಾನು ಒಬ್ಬನೇ ಅಳುವುದು ಅಂತ ನಮ್ಮ ಅಳು ಜಾಸ್ತಿ ಆಯಿತು. ಅವನು ಅಳ್ಲಿಕ್ಕೆ ಶುರು ಮಾಡಿದ್ರೆ ನಮ್ಗೆ ಸ್ವಲ್ಪ ಸಮಾಧಾನ. ನಾನು ಒಬ್ಬನೇ ಅಳುವುದಲ್ಲ, ನನಗೊಬ್ಬ ಸಿಕ್ಕಿದ್ದಾನೆ, ಒಬ್ಬನೇ ಹೋಗ್ತಾ ಇದ್ದಾನೆ, ಭಯ 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 ಅಂತಾನೆ. ಅವನಿಗೆ ಮತ್ತೊಬ್ಬ ಸಿಕ್ಕಿದ್ರೆ ಗ್ರಹಚಾರ, ಅವನಿಗೂ ಭಯನೇ. ಅಂತೂ ಭಯದವನಿಗೆ ಭಯದವ ಸಿಕ್ಕಿದ್ರೆ ಇಬ್ರು ಹೋಗ್ತಾ ಇರಲು. ಅದೇ ರೀತಿಯಲ್ಲಿ ಅಳುವವನಿಗೆ ಅಳುವವ ಸಿಕ್ಕಿದ್ರೆ ಸಂಸಾರ ನಡೀತದೆನ್ನುವ ದೃಷ್ಟಿಯಿಂದ ಭಗವಂತ ತಾಯಿಯ ಗರ್ಭದಿಂದ ನಮ್ಮನ್ನು ಹೊರಹಾಕುವಾಗ ಯಾವ ರೀತಿ ಹೊರಹಾಕಿದ, ಅಳುವಂತೆ ನಮ್ಮನ್ನು ಹೊರಹಾಕಿದ. ಅಳು ಅಂತಂದ್ರೆ ಧ್ವನಿ. ಈ ಧ್ವನಿಯಿಂದ ಪ್ರತಿಪಾದ್ಯ ಭಗವಂತ. ಈ ಧ್ವನಿಯ ಮೂಲಕ ದೇವರನ್ನು ಹೇಳುವವಳು ಲಕ್ಷ್ಮಿ. ಪ್ರತಿಯೊಂದು ವರ್ಣದಿಂದಲೂ ಕೂಡ ನಮಗೆ ನಿಮಗೆ ಈ ದಿವಸ ದೇವರನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಲಕ್ಷ್ಮಿ ಮಾತ್ರ ಧ್ವನ್ಯಾತ್ಮಕ ವರ್ಣಾತ್ಮಕ ಎರಡೂ ರೀತಿಯಾದ ಶಬ್ದದಿಂದ ಭಗವಂತನ ತಾನು ಉಪಾಸನೆ ಮಾಡ್ತಾಳಲ್ಲೋ. ಆದ್ದರಿಂದ ತಾಯಿಯ ಗರ್ಭದಿಂದ ಮಗು ಹೊರಗೆ ಬರುವಾಗ ನಾವು ಏನು ಅಂತ ಚಿಂತನೆ ಮಾಡಬೇಕು, ಲಕ್ಷ್ಮಿ ಬರಲಿ ಅಂತ ಚಿಂತನೆ ಮಾಡಬೇಕಂತೆ. ಲಕ್ಷ್ಮಿ ಬರಲಿ ಅಂತಂದ್ರು ಗರ್ಭದಿಂದ ಹುಟ್ಟುವಾಗ ಮಗು ಅಳ್ಳಿ ಅಂತಂದ್ರು ಒಂದೇ ಅರ್ಥ. ಆದ್ದರಿಂದ ಅದ್ರ ಎಷ್ಟು ಜನ ಈಗ ಬರಬೇಕಾಯಿತು, ಒಬ್ಬ ನಮ್ಮಂತ ಒಂದು ಚೇತನ ತಾಯಿಯ ಗರ್ಭದಿಂದ ಧರೆಗೆ ಬರುವಾಗ ಸುತ್ತಮುತ್ತ ಇರುವವರು ಏನು ಪ್ರಾರ್ಥನೆ ಮಾಡಬೇಕು, ನಾಲ್ಕು ಜನ ಆದ್ಯರು ಈ ಮಗುವಿನ ಜೊತೆಗೆ ಧರೆಗೆ ಬರಲಿ ಅಂತ ಚಿಂತನೆ ಮಾಡಿಕೊಂಡಿರ್ಬೇಕು. ಆವಾಗ ಆ ಮಗು ಜೀವನದಲ್ಲಿ ಕ್ಷೇಮದಲ್ಲಿ ಇರುತ್ತದೆ. ಅದಕ್ಕೋಸ್ಕರನೇ ಇಂತಹ ನಾಲ್ಕು ಚೇತನ, ಸ್ವಯಂ ತಾನು, ಲಕ್ಷ್ಮಿ, ವಾಯುದೇವರು, ರುದ್ರದೇವರು, ನಾಲ್ಕು ಜನ ಯಾರಿಂದ ಬರ್ತಾರೋ ಅಂತಹ ದೇವರು ನಾನು ಚಿಂತನೆ ಮಾಡ್ತೇನೆ ಅಂತಾರಂತೆ ವ್ಯಾಸರು. ಧೀಮಹಿ ಅಂತಾರೆ, ಚಿಂತನೆ ಮಾಡಿ ಅಂತ ನಮ್ಗೆ ಆಜ್ಞೆ ಮಾಡಿಲ್ಲ, ಚಿಂತನೆ ಮಾಡೋಣ ಅಂತಾರೆ. ಇದೇ ದೊಡ್ಡವರ ಮಹತ್ವ ಅಂತಾರೆ. ನಾವೆಲ್ಲ ಮನೆಯಲ್ಲಿ ನಮ್ಮ ಕ್ರಮ ಏನು ಅಂತಂದ್ರೆ, ಮಕ್ಕಳ ಹತ್ರ ಮಾಡು ಸಂಧ್ಯಾ ವಂದನೆ ಅಂತ ಕೂಡುದು. ಸಂಧ್ಯಾ ವಂದನೆ ಮಾಡೋಣ ಅಂತನ್ಬೇಕಂತ, ಆವಾಗ ಮಗು ಬರ್ತದೆ. ಮಾಡು ಸಂಧ್ಯಾ ವಂದನೆ, ನೀನು ಮಾಡಿದ್ಯಾ ಅಂತ ಮಗು ಕೇಳುತ್ತೆ. ಅದನ್ನಂತಹ ಪ್ರಸಂಗಕ್ಕೆ ಸುತರಾಮ ಅವಕಾಶ ಕೊಡದೆ ತುಳಸಿ ನೀರು ಹಾಕೋಣ, ಸಂಧ್ಯಾ ವಂದನೆ ಮಾಡೋಣ, ದೇವರ ಪೂಜೆ ಮಾಡೋಣ ಅಂತ ನಮ್ಮ ಬಾಯಿಲಿ ಬರಬೇಕು. ಮಾಡು ಮಾಡು ಅಂತ ಅದು ದೇವರು ಹೇಳೋದು. ಅಂತಹ ದೇವರೇ ದಿವಸ ಏನಂತಾನೆ, ಧೀಮಹಿ ಧ್ಯಾನ ಮಾಡೋಣ ಅಂದ್ರು. ವೇದವ್ಯಾಸರಿಗೆ ಬೇಕು, ಯಾರನ್ನು ಧ್ಯಾನ ಮಾಡುದು, ವೇದವ್ಯಾಸ ದೇವರು ತನ್ನನ್ನೇ ಧ್ಯಾನ ಮಾಡಬೇಕು. ಆದ್ರೆ ನಮ್ಮ ಹತ್ರ ಮಾಡು ಅಂತಂದ್ರೆ ನಾವು ಮಾಡುವುದಿಲ್ಲ, ಅದಕ್ಕೋಸ್ಕರ ಮಾಡೋಣ, ಧೀಮಹಿ ಧ್ಯಾನ ಮಾಡುತ್ತೇವೆ ಅಂತ ವೇದವ್ಯಾಸದೇವರು ಹೇಳಿದಂತೆ. ಹಾಗಾದ್ರೆ ಭಗವಂತ ಹಾಗೆ ತನ್ನ ಮಹಾಭಕ್ತರು
ತನ್ನ ಭಕ್ತ, ಅದೇ ರೀತಿಯಲ್ಲಿ ದೂರದ ತನ್ನ ಭಕ್ತ. ಈ ಮೂರು ಜನ ಚೇತನರಿಂದ ಕೂಡಿಕೊಂಡು ಭಗವಂತ ತಾನು ಯಾರಿಂದಾಗಿ ತನ್ನಿಂದಾಗಿಯೇ ಜೀವನ ಜೊತೆಗೆ ಬರೆಗೆ ಇಳಿತಾನಲ್ಲ, ಅದರಿಂದ ಜನ್ಮ ಆದ್ಯಸ್ಯ ಯತಃ ಅಂತಂದ್ರು. ಮೊದಲಿನ ನಾಲ್ಕು ರೂಪಗಳಿಗೆ ಬರುವಿಕೆ ಯಾರಿಂದಲೋ ಅಂತಹ ದೇವರನ್ನು ಚಿಂತನೆ ಮಾಡೋಣ ನಮ್ಮ ಜೀವನದಲ್ಲಿ. ಪ್ರತಿ ದಿವಸ ನಮಗೆ ಜನ್ಮ, ಮತ್ತೆ ಒಂದು ದಿವಸ ಮಾತ್ರ ತಾಯಿಯ ಗರ್ಭದಿಂದ ಬಂದಿದ್ದೇವೆ ಅಷ್ಟೇ, ಅಷ್ಟ ತನಕ ಕಂಡಿಲ್ಲ ನಾವು, ತಾಯಿಯ ಗರ್ಭದಲ್ಲಿದ್ದೆವು, ಒಂದು ದಿವಸ ಕಂಡೆವು, ಆ ದಿವಸ ಜನ್ಮ ಆಯ್ತಲ್ಲ. ಪ್ರತಿ ದಿವಸ ನಮಗೂ ನಿಮಗೂ ಜನ್ಮ ಆಗಬೇಕು ಅಂತಾರೆ. ನಿನ್ನೆ ಅಂತೆ ಇವತ್ತು ನಾವು ಇರಬಾರದು, ನಿನ್ನೆ ಕಂಡಂತೆ ಇವತ್ತು ನಾವು ಕಾಣಬಾರದು, ಇವತ್ತು ಕಂಡಂತೆ ನಾಳೆ ಕಾಣಬಾರದು, ನಾಳೆ ಕಂಡಂತೆ ನಾಡ್ದು ಕಾಣಬಾರದು. ಇದೇ ನಮಗೆ ದಿವಸ ಜನ್ಮ ಅಂತಂದ್ರೆ ಏನು? ನಿನ್ನೆ ಅಂತ ಇವತ್ತು ಕಾಣಬಾರದು ಅಂತಂದ್ರೆ, ನಿನ್ನೆ ಏನೋ ಒಂದು ವಿಷಯವನ್ನು ನಾವು ನೀವು ಮನನ ಮಾಡಿದೆವು, ವಿಚಾರ ಮಾಡಿದೆವು ದೇವರ ಬಗ್ಗೆ, ಇವತ್ತು ಪುನಃ ಅದನ್ನೇ ಅಲ್ಲ, ಇವತ್ತು ಹೊಸ ವಿಚಾರ. ಆವಾಗ ನಿನ್ನೆ ಅಂತೆ ನಾವಲ್ಲ, ಇವತ್ತು ಬೇರೆ, ಇವತ್ತು ನಮಗೆ ಜನ್ಮ ಆಯ್ತು. ಭಗವಂತನ ಬಗ್ಗೆ ಹೊಸ ಹೊಸ ವಿಚಾರಗಳನ್ನು ಪ್ರತಿ ದಿವಸ ತಿಳ್ಕೊಳ್ಳುವುದೇ ನಮಗೆ ಹೊಸ ಹೊಸ ಜನ್ಮ ಅಂತಂದ್ರೆ. ಆದ್ರೆ ಏನಾಯ್ತು ಈಗ, ಪ್ರತಿ ದಿವಸ ನಮಗೆ ಜನ್ಮ, ಯಾಕೆ? ದೇವರ ಬಗ್ಗೆ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದು, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡು ಜನ್ಮ ಜನ್ಮಕ್ಕೆ ನಾವು ಮರು ದಿವಸ ತಯಾರಾದಾಗ ನಮ್ಮ ಜೊತೆಗೆ ನಾಲ್ಕೂ ಚೇತನರನ್ನು ಪ್ರತಿ ದಿವಸ ಚಿಂತನೆ ಮಾಡಬೇಕು ಎನ್ನುವುದು. ಜನ್ಮ ಆದ್ಯಸ್ಯ ಯತಃ ಅಂತ ಒಂದಾದ್ರೆ, ಇನ್ನೊಂದು ಜನ್ಮಾದಿಗಳು ಎಂಟಲ್ವ, ಸೃಷ್ಟಿ ಸ್ಥಿತಿ ಸಂಹಾರ. ತೆಗೆಯುವುದು ಎಷ್ಟೋ ಸಂದರ್ಭದಲ್ಲಿ ತಿಳುವಳಿಕೆ ಇರುವುದು ಅಪಾಯ, ಆ ಸಂದರ್ಭದಲ್ಲಿ ಮರೆಯುವಿಕೆ ಬರುವಂತೆ ಮಾಡೋದು ಬಂಧ ಮೋಕ್ಷ. ಸಂಸಾರದಲ್ಲಿ ಇಡುವಿಕೆ, ಸಂಸಾರದಿಂದ ತೆಗೆಯುವಿಕೆ, ಇದು ಜನ್ಮಾದಿಗಳು ಅಂತಂದ್ರು. ಇದು ಯಾರಿಂದಲೋ ಅಂತಹ ದೇವರನ್ನು ಚಿಂತನೆ ಮಾಡೋಣ ಅಂತ, ನೇರವಾಗಿ ದೇವರಿಂದ. ಆದ್ರಿಂದ ಆ ದೇವರನ್ನು ಚಿಂತನೆ ಮಾಡೋಣ. ನನಗೆ ಕೊಡು, ಎಲ್ಲ ಕೊಡು, ಏಳನ್ನೂ ಕೊಡು ಅಂತ ದೇವರಲ್ಲಿ ಕೇಳೋದು. ಯಾಕೆ? ಎಂಟನೆದ್ದು ಬರುವುದಕ್ಕೋಸ್ಕರ ಏಳನ್ನು ಕೊಡು ಅಂತ ದೇವರ ಚಿಂತನೆ. ಎಂಟನೆದ್ದು ಬರಬೇಕಾಗಿದೆ, ಬಿಡುಗಡೆ ಬೇಕಾಗಿದೆ. ಬಿಡುಗಡೆ ಅಂತ ಬರಬೇಕಾದ್ರೆ ಮೊದಲು ಬಂಧನದಲ್ಲಿ ಇರಬೇಕಲ್ಲ, ಬಂಧನ ಅಂತ ಆಗ್ಬೇಕಾದ್ರೆ ಅಜ್ಞಾನ ಬೇಕಲ್ಲ. ಬಂಧನದಲ್ಲಿರುವಾಗ ತಾನೇ ಜ್ಞಾನ, ಅಲ್ಲೇ ಸೃಷ್ಟಿ, ಆ ಸಂಸಾರದಲ್ಲೇ ಸೃಷ್ಟಿ ತಾನೆ, ಅಲ್ಲೇ ಇಟ್ಟ, ಅಲ್ಲೇ ಬೆಳೆಸಿದ, ಅಲ್ಲೇ ತಿಳುವಳಿಕೆ ಕೊಟ್ಟ, ಕೊಟ್ಟ ತಿಳುವಳಿಕೆ ಜಾಸ್ತಿ ಆಯ್ತು ಅಂದ್ರೆ ಅಲ್ಲೇ ತೆಗೆದ, ಅಲ್ಲಿಂದ ನಮ್ಮನ್ನು ಉದ್ಧಾರ ಮಾಡಿದ. ಆದ್ರಿಂದ ಎಂಟನೇದ್ ಬೇಕು, ಉಪ್ಪರಿಗೆ ಹತ್ತು ಬೇಕು, ಅದಕ್ಕೋಸ್ಕರ ಮೆಟ್ಟಲು ಏರುವಿಕೆ. ಮೆಟ್ಟಲಲ್ಲಿರುವುದೇ ನಮ್ಮ ಉದ್ದೇಶ ಅಲ್ಲ, ಉಪ್ಪರಿಗೆ ಹೋಗ್ಬಾರದಕ್ಕೋಸ್ಕರ ಮೆಟ್ಟಲು. ಅದೇ ರೀತಿಯಲ್ಲಿ ಎಂಟನೇದ್ದು ಬೇಕಾಗಿದ್ರೆ ಅದಕ್ಕೋಸ್ಕರ ಏಳು. ಆ ದೃಷ್ಟಿಯಿಂದ ಎಂಟನೇದ್ದನ್ನು ಪಡೆಯುವುದಕ್ಕೋಸ್ಕರ ಏಳರ ಅಪೇಕ್ಷೆ ಇದ್ದದ್ದರಿಂದ ಯದ್ಯಪಿ ಇದೆಲ್ಲ ನಮ್ಗೆ ಇಷ್ಟ ಅಗತ್ಯನೇ ಇಲ್ಲಲ್ಲ. ಬಂದ ಯಾರಿಗೆ ಬೇಕು? ಯಾರಾದ್ರೂ ಕೇಳ್ತೇವೋ ದೇವರಲ್ಲಿ? ನಾವು ದೇವರಲ್ಲಿ ಏನು ಕೇಳ್ತೇವೆ ಅದನ್ನೇ ಕೊಡ್ತಾನೆ ಅಂತಲ್ವೋ. ಹುಟ್ಟಿದ್ದೇ ಜಾಸ್ತಿ ಆಗಿರುವಾಗ ನೀನು ಸೃಷ್ಟಿಕರ್ತ ಅಂತಂದ್ರೆ ನಮ್ಮನ್ನು ಹೌದಲ್ಲ ಸರಿ ಹಾಗೆ ಮಾಡ್ತೇನೆ ಅಂತ ಹುಟ್ಟಿಸೇ ಬಿಡ್ತಾನೆ. ಯದ್ಯಪಿ ನಾವು ಮೊದಲು ಹುಟ್ಟಿದ್ದೇ ಜಾಸ್ತಿ ಆಗಿದೆ, ಹುಟ್ಟಿದ್ಮೇಲೆ ಏನಂತ ಉಪಾಸನೆ? ಸೃಷ್ಟಿಕರ್ತ ಅಂತ ಉಪಾಸನೆ. ಹೇಗೆ ಉಪಾಸನೆ ಮಾಡ್ತೇವೋ ಹಾಗೆ ನಮ್ಮನ್ನು ಇಡ್ತಾನೆ, ಮತ್ತಷ್ಟು ಸೃಷ್ಟಿಸ್ತಾನೆ, ಮತ್ತಷ್ಟು ಪಾಲನೆ ಮಾಡ್ತಾನೆ, ಮತ್ತಷ್ಟು ಧ್ವಂಸ ಮಾಡ್ತಾನೆ. ಹಾಗಾದ್ರೆ ಇದೆಲ್ಲ ಉಪಾಸನೆ ಮಾಡಬೇಕು ಏಳನ್ನು? ಹೌದು, ಎಂಟನೇದ್ದು ಬೇಕಾಗಿದೆ, ಅದಕ್ಕೋಸ್ಕರ ಏಳನ್ನು ಭಗವಂತನಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಜನ್ಮಾದಿಗಳು ಯಾರಿಂದಲೂ ಅಂತಹ ದೇವರನ್ನು ಚಿಂತನೆ ಮಾಡ್ತೇವೆ ಒಂದು. ಇನ್ನೊಂದು ಜನ್ಮಾದಿಗಳು ಎಷ್ಟು? ಆರು. ಯಾವುದು? ಜಾಯತೆ. ಹುಟ್ಟಿದ, ಹುಟ್ಟಿದ್ಮೇಲೆ ಇದ್ದಾನೆ. ಯಾಕಿದ್ದಾನೆ? ಸಾಯಲಿಲ್ಲ, ಇದ್ದಾನೆ. ಜಾಯತೆ ಅಸ್ಥಿ, ಅಸ್ಥಿ ಅಂದ್ರೆ ಇದ್ದಾನೆ. ಇದ್ದವನು ಏನಾದ? ಬೆಳೆದ. ವರ್ಧತೆ, ಬೆಳೆದ. ಪರಿಣಮತೆ, ವಿಕಾರ ಆಯಿತು. ಸ್ವಲ್ಪ ದಿವಸ ಅವನದು ಭೇಟಿಯೇ ಆಗಿಲ್ಲ. ಅವಾಗ ಓಹೋ ನೀವು ಅವರೇನಾ, ಪರಿಚಯನೇ ಆಗ್ತಿಲ್ಲ, ದಪ್ಪಾಗಿದ್ದೀರಲ್ಲ ಅಂತಂದ್ಬಿಟ್ಟು ಇದೇನು ಪರಿಣಮತೆ. ಅಲ್ಲಿಗೆ ಅವನಲ್ಲಿ ವಿಕಾರ ಬಂತು, ಮಾನಸಿಕ ವಿಕಾರನೋ ದೈಹಿಕ ವಿಕಾರನೋ ಬಂತು, ಪರಿಣಮತೆ. ದೇಹದಲ್ಲಿ ರಕ್ತ ಬಿಸಿ ಇರುವಾಗ ಹಾರಾಡಿದ, 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 ರಕ್ತ ತಣ್ಣಗಾಯ್ತೋ, ಕುಗ್ಗಿದ. ಅಪಕ್ಷೀಯತೆ, ಕುಗ್ಗಿದ. ಒಂದ್ ದಿವಸ ಹೇಳ ಹೆಸರಿಲ್ಲದೆ ಸತ್ತ, ನಶ್ಯತಿ. ಜಾಯತೆ ಅಸ್ಥಿ, ವರ್ಧತೆ ವಿಪರಿಣಮತೆ, ಪರಿಣಾಮ ಬಂತು. ಅಪಕ್ಷೀಯತೆ, ಕುಗ್ಗುವಿಕೆ ಬಂತು. ನಶ್ಯತಿ, ಆರು. ಈ ಆರು ಒಬ್ಬ ಚೇತನನಿಗೆ ಯಾರಿಂದ ಆಗುತ್ತದೋ ಆ ದೇವರನ್ನು ಚಿಂತನೆ ಮಾಡ್ತೇನೆ.
ನೀನು ಇದನ್ನು ಕೊಡುವವ 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 ಅಂತ ಚಿಂತನೆ ಮಾಡಿಬಿಟ್ರೆ ಒಂದು ರೀತಿಯಲ್ಲಿ ನಿನ್ನನ್ನು ಬೈದಂತೆ ಅಲ್ವೋ. ಅವಾಗೇನು ಮಾಡ್ತಿ? ಮತ್ತೆ ಅದನ್ನು ಕೊಡುವ ತಂಟೆಗೆ ಬರುವುದಿಲ್ಲ ನೀನು. ಒಬ್ಬ ವ್ಯಕ್ತಿ ಏನೋ ಕದ್ದಿದ್ದಾನೆ, ಅಲ್ಲ ಸುಳ್ಳು ಹೇಳಿದ್ದಾನೆ, ಎಲ್ಲ ಸಭೆಯ ಮುಂದೆ ಅವ ಕದ್ದವ ಸುಳ್ಳು ಹೇಳಿದವ ಅಂತ ಸಭೆಯ ಮುಂದೆ ಹೇಳಿ, ಮತ್ತೆ ಅವು ಕದೀಲಿಕ್ಕೆ ಹೋಗುವುದಿಲ್ಲ, ಸುಳ್ಳು ಹೇಳಿಕ್ಕೆ ಹೋಗುವುದಿಲ್ಲ. ಅದೇ ರೀತಿ ನಾವು ಈ ದಿವಸ ಸಮಾಜಕ್ಕೆ ದೇವರ ಬಗ್ಗೆ ಏನು ಹೇಳಬೇಕು ಗೊತ್ತು? ಜನ್ಮಾದಿಗಳನ್ನು ಕೊಡುವವಾ ಅಂತನಬೇಕಂತೆ. ಏನರ್ಥ? ಒಂದು ರೀತಿಯಲ್ಲಿ ಬೈದಂತೆ ಅಲ್ವಾ ದೇವರನ್ನು, ನಿಂದಾ ಸ್ತುತಿ ದೇವರನ್ನು ಬೈದಂತೆ. ಏನರ್ಥ? ಜನ್ಮ ಕೊಟ್ಟ ಅಂದ್ರೆ ಜೊತೆಯಲ್ಲಿ ದುಃಖ ಕೊಟ್ಟ ಅಂತಲೇ ಅರ್ಥ. ಏನರ್ಥ? ಒಂದು ಕಷ್ಟ ಕೊಡುವವ ಅಂತ ಹೇಳಿದಂತೆ ಆಯ್ತು, ದೇವರಿಗೆ ಸಹಿಸಲಿಕ್ಕಾಗುವುದಿಲ್ಲ ಅಂತೆ, ಕೂಡಲೇ ತೆಗೆದು ಬಿಡ್ತಾರಂತೆ ಕಷ್ಟಗಳನ್ನು. ಜನ್ಮಾದಿಗಳನ್ನು ಆರನ್ನು ನಮ್ಮಿಂದ ತೆಗೆದು ಬಿಡ್ತಾರೆ. ಅದಕ್ಕೋಸ್ಕರನೇ ಪ್ರತಿ ದಿವಸ ದೇವರನ್ನು ಏನು ತಪಾಸ ಮಾಡಬೇಕು? ಜನ್ಮಾದಿಗಳನ್ನು ಕೊಡುವವ ಕೊಡುವವ ಕೊಡುವ ಅಂತ ನಿಂದಾ ಸ್ತುತಿ ಮಾಡೋಣ, ಭಗವಂತ ಜನ್ಮಾದಿಗಳು ನಮ್ಮಿಂದ ತಪ್ಪಿಸಿ ಬಿಡ್ತಾನೆ ಅಂತಂದ್ರೆ, ಇಂತಹ ಜನ್ಮಾದಿ ಆರನ್ನು ಯಾರು ಕೊಡುವವನೋ, ಆದ್ದರಿಂದಲೇ ಆರು ತೆರೆಯ ನೋಡಂಬೇಗ ಅದ ನೀವಾರಿಸಿ ನೀ ದಾಟಿ ಸಂಬೇಗ. ಆರು ತೆರೆಗಳು ನಮ್ಮ ಜೀವನದಲ್ಲಿ ಸತ್ತ, ಆರನೇ ತೆರೆ ಸಾಯುವುದೇ, ಆರನೇ ತೆರೆ ಸತ್ತ. ಯಾಕೆ ಸತ್ತ? ಮತ್ತೊಮ್ಮೆ ಹುಟ್ಟುವುದಕ್ಕೋಸ್ಕರ. ಆರನೇ ತೆರೆ ಹಿಂದೆ ಮತ್ತೊಂದು ತೆರೆ ಬಂತು, ಅದೇ ತೆರೆ ಬಂತು, ಅದು ಬಂತು, ಅದರ ಹಿಂದೆ ಪುನಃ ಮತ್ತೊಂದು ಬಂತು. ಆದ್ರೆ ಮುಗಿಯೋದಿಲ್ಲ ಅಲ್ಲ, ಹುಟ್ಟು ಸಾವು ಹುಟ್ಟು ಸಾವು, ಇದರ ಮಧ್ಯದಲ್ಲಿ ಬಾಕಿದ್ದೆಲ್ಲ. ಆದ್ರಿಂದ ಏನಂದ್ರು, ಆರು ತೆರೆಯ ನೋಡಂಬಿಗ ಅಂತಂದ್ರು. ಆರು ತೆರೆ, ಆರು ಉಂಟಲ್ಲ, ಈಗ ಇದರಲ್ಲಿ ಆರು ತೆರೆ, ಆರು ಹುಟವರು ನಿನಗೆ ಈ ಮೂವರೊಳಗೆ ಇರೋದು ಮೂವರೇ. ಆರು ಹಿತವರು ಅಂದ್ರೆ ಆರು ಜನ ಹಿತವರು ಅಂತ ಅರ್ಥನಲ್ಲ, ಮತ್ತೆ ಅಲ್ಲಿ ಆರು ಅಂತಂದ್ರೆ ಯಾರು ಅಂತ ಅರ್ಥ ಅಲ್ವೋ. ಅದೇ ರೀತಿಯಲ್ಲಿ ಆರು ತೆರೆ ನೋಡಂಬಿಗ, ಇದರಲ್ಲಿ ತೆರೆ ಯಾವುದು ನೋಡೋ ಭಗವಂತ ಅಂತ ಕೇಳೋದಂತೆ ದಾಸರು. ಒಟ್ಟಿಗೆ ಆರು ಉಂಟು, ಒಬ್ಬ ಜೀವನಿಗೆ ಜೀವನದಲ್ಲಿ ಬಂದು ಹೋಗತಕ್ಕದ್ದು ಆರು ಉಂಟು. ಈ ಆರರಲ್ಲಿ ತೆರೆ ಯಾವುದು ಅಂದ್ರೆ, ತೆರೆ ಯಾವುದು ಅಂತಂದ್ರೆ, ತೆರೆಯ ಲಕ್ಷಣ ಏನು? ಸಮುದ್ರದಲ್ಲಿ ಬಿದ್ದದ್ದನ್ನು ಬದಿಗೆ ತಂದು ಹಾಕದಕ್ಕೆ ತೆರೆ ಅಂತ ಹೆಸರಲ್ವ? ತೆರೆಯ ಕೆಲಸ ಅಷ್ಟೇ ಅಲ್ವ? ನಾವೇನು ಸಮುದ್ರಕ್ಕೆ ಕೊಂಡೋಗಿ ಹಾಕಿದೆವು, ತೆರೆ ಏನು ಮಾಡ್ತದೆ? ಅದನ್ನು ಬದಿಗೆ ತಂದು ಹಾಕ್ತದೆ. ಹಾಗಾದ್ರೆ ನಾವೀಗ ಸಮುದ್ರದಲ್ಲಿ ಬಿದ್ದಿದ್ದೇವೆ, ನಮ್ಮನ್ನು ಈ ಸಮುದ್ರದಿಂದ ಮೋಕ್ಷ ಎನ್ನತಕ್ಕಂತಹ ದಡಕ್ಕೆ ಹಾಕತಕ್ಕದ್ದು ಯಾವುದು? ಇದರಲ್ಲಿ ಆರರಲ್ಲಿ ಆರು ತೆರೆಯ ನೋಡಂಬಿಗ. ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತೆ ಅಂತ ಆರು ಉಂಟಲ್ಲ, ಈ ಆರರಲ್ಲಿ ಯಾವುದು ನಮ್ಮನ್ನು ದಡಕ್ಕೆ ತಲುಪಿಸ್ತದೆ? ಅಂಬಿಗ ನೀನೇ ನೋಡದನ್ನು, ನೀನೇ ವಿಚಾರ ಮಾಡಿ ಅದನ್ನು ನನಗೆ ಕೊಡು ಎನ್ನತಕ್ಕಂಥ ಅಭಿಪ್ರಾಯದಲ್ಲಿಯೂ ಕೂಡ ಆರು ತೆರೆಯ ನೋಡಂಬಿಗ, ಆರು ತೆರೆಯ ನೋಡಂಬಿಗ, ಜನ್ಮಾದಿಗಳು ಎಂಟು, ಇಂತಹ ಜನ್ಮಾದಿಗಳು ಎಂಟು, ಜನ್ಮಾದಿಗಳು ಆರು, ಈ ಆರನ್ನು ಕೊಡತಕ್ಕಂತಹ ಭಗವಂತನೇ ಅಂತ ದೇವರನ್ನು ಚಿಂತನೆ ಮಾಡಿಬಿಟ್ರೆ ಆ ಆರನ್ನು ತೆಗೀತಾನೆ. ಈ ಆರು ದೋಷ ಅಲ್ವೋ? ಹೌದು, ಸಂಸಾರದಲ್ಲಿ ಇರುವುದು ದೋಷ, ಬೆಳೆಯುವುದು ದೋಷ, ವಿಪರಿಣಾಮ ಕ್ಷೀಣ ಸಾಯುವುದು ಎಲ್ಲ ದೋಷ, ಹುಟ್ಟುವುದು ಅದು ದೋಷ. ಆದರೆ ನಮ್ಮಲ್ಲಿ ಒಂದು ಚಾಣ್ಯತೆ ಬಂತು, ಏನು ತಪ್ಪು ಮಾಡಿದ್ದಕ್ಕೆ ಹುಟ್ಟಿ ಬಂದಿದ್ದೇನೋ ಸ್ವಾಮಿ, ಹುಟ್ಟಿದ್ದೇ ತಪ್ಪು ಅಂತ ಆಯ್ತು. ಹಾಗಾದ್ರೆ ಮೊದಲಿನದ್ದೇ ತಪ್ಪು, ಅದರ ಜೊತೆಗೆ ಬಾಕಿದ್ದೆಲ್ಲ ತಪ್ಪುಗಳು ಸೇರಿಕೊಂಡಿತು ಅಂತ ಯಾರೋ ಒಬ್ರು ಕೇಳಿದ್ರಂತೆ. ನಾನು ಪ್ರಧಾನಮಂತ್ರಿಯಾಗಿ ಏನು ತಪ್ಪು ಮಾಡಿದ್ದೇನೆ ಅಂತ ಜನ ನನ್ನನ್ನು ಸೋಲಿಸಿದ್ದು ಅಂತ ಏನೋ ಒಂದು ರಾಗ ಹೇಳಿದ್ರಂತೆ ಯಾರೋ ಒಬ್ರು. ಅವ್ರು ಎಲ್ಲೊಂದು ಚುನಾವಣೆಯಲ್ಲಿ ಸೋತರು. ಆಮೇಲೆ ಹೀಗೆ ಉದ್ಗಾರ ತೆಗೆದ್ರು, ನಾನು ಪ್ರಧಾನಮಂತ್ರಿಯಾಗಿ ಏನು ತಪ್ಪು ಮಾಡಿದ್ದೇನೆ ಅಂತ ಜನ ನನ್ನನ್ನು ಸೋಲಿಸಿದ್ದು. ಅದಕ್ಕೆ ಯಾರು ಅಂದ್ರು, ನೀವು ಪ್ರಧಾನಮಂತ್ರಿ ಆದ ತಪ್ಪಿಗೇನೆ ಜನ ನಿಮ್ಮನ್ನು ಸೋಲಿಸಿದ್ದು ಅಂದ್ರೆ ಯಾರು ಅಂದ್ರಂತೆ. ಹಾಗೆ ನಾವೆಲ್ಲ ಈ ದಿವಸ ಈ ಸಂಸಾರದಲ್ಲಿ ಇದ್ದುಕೊಂಡು ನಾನು ಏನು ತಪ್ಪು ಮಾಡಿದ್ದೇನೆ ಅಂತ ದೇವರು ನನಗೆ ಇಷ್ಟು ಶಿಕ್ಷೆ ಕೊಡ್ತಾನೆ ಸ್ವಾಮಿ ಅಂತಂದ್ರೆ, ಶಾಸ್ತ್ರ ಅಂದಿತು ಹುಟ್ಟಿದ ತಪ್ಪಿಗೇನೆ ಇಷ್ಟೆಲ್ಲ ಶಿಕ್ಷೆ ದೇವರು ಕೊಡ್ತಾ ಇದ್ದಾನೆ. ಆದ್ರಿಂದ ಏನ್ ಮಾಡಬೇಕು? ಹುಟ್ಟದಂತೆ ಮಾಡಿಕೊಳ್ಬೇಕು ಅಂತಂದ್ರೆ, ಅದಕ್ಕೆ ಬೇಕಾಗಿರತಕ್ಕಂಥ ಸಿದ್ಧತೆಗಳು ನಾವು ಮಾಡಬೇಕು. ವಿನಃ ಹುಟ್ಟಿದ ಮೇಲೆ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಚಿಂತೆ ಅಲ್ಲ, ಹುಟ್ಟದ್ ಏನ್ ಮಾಡಿದ್ರೆ ಹುಟ್ಟುವುದಿಲ್ಲ ಎನ್ನುವುದು ನಾವು ಅದಕ್ಕೆ ಬೇಕಾಗಿರತಕ್ಕಂಥ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕೆನ್ನೋ ಅಭಿಪ್ರಾಯದಲ್ಲಿ ಜನ್ಮ ಆದ್ಯಸ್ಯ ಜನ್ಮಾದಿ ಅಸ್ಯ ಯತಃ ಯಾವ ಭಗವಂತನಿಂದಲೋ ಅಂತಹ ಸತ್ಯಂ ಪರಂ ಧೀಮಹಿ ಅಂತ. ಏನು ಸತ್ಯನನ್ನು ಚಿಂತನೆ ಮಾಡೋಣ ಅಂತ. ಸತ್ಯ ಅಂದ್ರೆ ಸತ್ಯ ಅಂತ ಭಗವಂತನಿಗೆ ಹೆಸರು. ಆದ್ರಿಂದ ಪ್ರತಿ ದಿವಸ ಬೆಳಿಗ್ಗೆ ಎದ್ದ ಕೂಡಲೇ ಮನೆಯಲ್ಲಿ ಮಕ್ಕಳಿಗೆ ಅಪ್ಪ ಅಮ್ಮ ಹೇಳೋದುಂಟಲ್ಲ, ಸತ್ಯ ಹೇಳಬೇಕು,
ಸತ್ಯ ಹೇಳಬೇಕು, ಮಗು ಸತ್ಯ ಹೇಳಬೇಕು. ಏನರ್ಥ ಬಂತು ಸತ್ಯ ಹೇಳಬೇಕಂದ್ರೆ, ಮಗು ಜೀವನದಲ್ಲಿ ಪ್ರತಿನಿತ್ಯ ದೇವರನ್ನು ಹೇಳಬೇಕು, ದೇವರನ್ನು ಹೇಳಬೇಕು. ಯಾಕೆ ಸತ್ಯ ಅಂದ್ರೆ ದೇವರು ಅಂತ ಅರ್ಥ. ಸತ್ಯಂ ಪರಂ ಧೀಮಹಿ ಅಂತಂದಿದ್ದಾರೆ ಇಲ್ಲಿ ವ್ಯಾಸರು. ಸತ್ಯವನ್ನು ಹೇಳಬೇಕು ಅಂತಂದ್ರೆ ಸತ್ಯ ಸತ್ಯ ಪರಾಕ್ರಮ ವಿಷ್ಣು ಸಹಸ್ರನಾಮ ಭಗವಂತ ಸತ್ಯ ಎನ್ನುವ ಶಬ್ದದಿಂದ ಹೇಳ್ತಾ ಉಂಟು. ಅದರಿಂದ ಸತ್ಯವನ್ನು ಹೇಳಬೇಕು ಅಂತಂದ್ರೆ ದೇವರನ್ನು ಹೇಳಬೇಕು ಅಂತ ಪ್ರತಿ ದಿವಸ ಬೆಳಿಗ್ಗೆದ್ದು ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೇಳ್ತಾ ಬರೋಣ. ಮಗು ಬೆಳೀತಾ ಬೆಳೀತಾ ಬಂದಂತೆ ಭಗವಂತನ ಪ್ರಜ್ಞೆ ತನ್ನಲ್ಲಿ ಬೆಳೆಸ್ಕೊಂಡು ಇನ್ನೊಬ್ಬರಿಗೆ ಹೇಳತಕ್ಕಂತ ಹಂತಕ್ಕೆ ಬೆಳೀತದೆ. ಆ ದೃಷ್ಟಿಯಿಂದ ವ್ಯಾಸರು ಭಗವಂತನ ಸತ್ಯ ಎನ್ನತಕ್ಕಂತ ಶಬ್ದದಿಂದಲೇ ಕರೆದಿದ್ದಾರೆ. ಎರಡೂ ರೀತಿಯಲ್ಲಿ ಆಯಿತು. ಸತ್ಯವನ್ನು ಹೇಳಬೇಕು, ಒಂದು ಇದ್ದದ್ದನ್ನಿದ್ದ ಹಾಗೆ ಹೇಳಬೇಕು ಅಂತ ತಾನೆ. ನಾವು ನೀವು ಯದ್ಯಪಿ ಸತ್ಯ ಶಬ್ದದ ಅರ್ಥ ಆಚಾರ್ಯರು ಬೇರೆ ರೀತಿ ಹೇಳಿದ್ದಾರೆ. ಯಾವ ಮಾತಿನಿಂದ ಸಜ್ಜನರಿಗೆ ಸಂತೋಷ ಆಗ್ತೋ ಅದನ್ನು ಸತ್ಯ ಅಂತ ಆಚಾರ್ಯ ಮದ್ದೂರಂದ್ರು ಶಾಸ್ತ್ರಕಾರರಂದ್ರು. ಆದ್ರೂ ಲೋಕದಲ್ಲಿ ಒಂದು ಚಾಲ್ತಿ ಉಂಟು, ಸತ್ಯ ಅಂದ್ರೆ ಇದ್ದದ್ದನ್ನಿದ್ದ ಹಾಗೆ ಹೇಳೋದು ಅಂತ. ಹೌದು, ಇದ್ದದ್ದನ್ನಿದ್ದ ಹಾಗೆ ಹೇಳಿದ ವ್ಯಕ್ತಿಗಳಿಗೆ ಮಾತ್ರ ಮೋಕ್ಷ ಆಗುವುದು, ಇಲ್ಲದಿದ್ರೆ ಆಗುವುದಿಲ್ಲ ಅಂತಾರೆ. ಯಾಕೆ ಎಷ್ಟೋ ಜನ ಇದ್ದಂತಹ ದೇವರನ್ನು ಇಲ್ಲದ ಹಾಗೆ ಹೇಳಿದ್ರಂತೆ ಸಮಾಜಕ್ಕೆ. ಆದ್ರಿಂದ ಏನಾದ್ರೂ ಅವರು ಸತ್ಯ ಹೇಳಲಿಲ್ಲ. ಸತ್ಯ ಶಬ್ದ ಕರ್ತೇನು ಇದ್ದದ್ದನ್ನಿದ್ದ ಹಾಗೆ ಹೇಳಬೇಕಲ್ಲ, ಅದರಿಂದ ಮಕ್ಕಳಿಗೆ ಹಾಗೆ ಪಾಠ ಮಾಡೋಣ. ಇದ್ದದ್ದನ್ನಿದ್ದ ಹಾಗೆ ಹೇಳೋಣ, ದೇವರು ಹೇಗೆ ಇದ್ದಾನೋ ಹಾಗೆಯೇ ಹೇಳು, ಹೊರತು ನಿನ್ನದನ್ನು ಸೇರಿಸಿಕೊಂಡು ತಿರುಚಿ ಹೇಳುವ ಗೊಡವೆಗೆ ಹೋಗಬೇಡ. ಹಾಗೆ ಹೇಳಿದ್ರೆ ಸತ್ಯ ಹೇಳಿದಂತೆ ಆಗಿಲ್ಲ. ಆ ದೃಷ್ಟಿಯಿಂದ ದೇವರನ್ನು ಯಾವ ಶಬ್ದದಿಂದ ಕರೀತಾರೆ? ಸತ್ಯ ಎನ್ನುವ ಶಬ್ದದಿಂದ ಕರೀತಾರೆ. ಹಾಗಾದ್ರೆ ಸತ್ಯ ಹೇಳಬೇಕು, ಇದ್ದದ್ದನ್ನಿದ್ದ ಹಾಗೆ ಹೇಳಬೇಕು. ಇದ್ದದ್ದು ದೇವರು ಹೇಗಿದ್ದಾನೆ? ನಮ್ಮಕ್ಕಿಂತ ಭಿನ್ನನಾಗಿದ್ದಾನೆ, ನಮ್ಮಕ್ಕಿಂತ ಎತ್ತರದಲ್ಲಿದ್ದಾನೆ. ನಮ್ಮಕ್ಕಿಂತ ಭಿನ್ನನಾಗಿ ನಮ್ಮಕ್ಕಿಂತ ಎತ್ತರದಲ್ಲಿ ಇರತಕ್ಕಂಥ ದೇವರನ್ನು ಹಾಗೆಯೇ ಸಮಾಜಕ್ಕೆ ಕೊಡು, ಹೊರತು ನಾನೇ ಅವನು ಅಂತ ಕೊಡಬೇಡ, ನನ್ನಂತೆ ಅವನು ಅಂತ ಕೊಡಬೇಡ, ಕೊಟ್ಟರೆ ನೀನು ಸುಳ್ಳು ಹೇಳಿದಂತೆ ಆಯಿತು ಅಂತಂದು. ಆ ದೃಷ್ಟಿಯಿಂದ ಸತ್ಯಂ ಪರಂ ಧೀಮಹಿ. ಹಾಗಾದ್ರೆ ನಿತ್ಯ ಬೆಳಿಗ್ಗೆದ್ದು ನಾವು ಅದನ್ನು ಚಿಂತನೆ ಮಾಡೋಣ. ಸತ್ಯಂ ಪರಂ ಧೀಮಹಿ, ಸತ್ಯಂ ಪರಂ ಧೀಮಹಿ. ದೇವರ ಬಗ್ಗೆ ಎನ್ನ ಬಾಯಿಯಿಂದ ದೇವರು ಹೇಗಿದ್ದಾನೋ ಹಾಗೆ ಮಾತು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡು. ಇಲ್ಲದಿದ್ರೆ ಹತ್ತಾರು ಕಡೆ ಉಪನ್ಯಾಸಗಳು ನಡೆಯುವಾಗ ಎಲ್ಲಾ ಕಡೆ ಉಪನ್ಯಾಸ ಹೋಗಿ ಕೇಳಿ 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 ಒಂದು ರೀತಿಯಲ್ಲಿ ನಮಗೂ ಗೊಜಲು ಗೊಜಲು, ಅವ್ರು ಹೇಳುದು ಸರಿಯೋ, ಇವರು ಹೇಳುದು ಸರಿಯೋ, ಅದೇ ಹಾಕೊಡ್ದು ಇದೇ ಹಾಕೊಡ್ದು ಅಂತ ಪ್ರಸಂಗ ನಮ್ಮ ಜೀವನದಲ್ಲಿ ಬರುವಾಗ, ಅದರಿಂದ ಮೊದಲು ಈ ಕ್ಷೇತ್ರಕ್ಕೆ ಧುಮುಕಬೇಕಾದ್ರೆ ಮೊದಲೇ ಒಂದು ಕಡೆ ಬೆಳಿಗ್ಗೆದ್ದು ಸತ್ಯಂ ಪರಂ ಧೀಮಹಿ, ಸತ್ಯಂ ಪರಂ ಧೀಮಹಿ ಅಂತ ಚಿಂತನೆ ಮಾಡೋಣ. ಹತ್ತಾರು ಉಪನ್ಯಾಸಗಳನ್ನು ಕೇಳಿದ್ರು ದೇವರು ಹೇಗಿದ್ದಾನೆ ಹಾಗೇ ತಿಳ್ಕೊಳ್ಳತಕ್ಕಂಥ ಪ್ರಸಂಗ ನನಗೆ ಬರಲಿ ಎನ್ನತಕ್ಕಂಥ ಚಿಂತನೆ ನಮ್ಮ ಜೀವನದಲ್ಲಿ ಬರಬೇಕೆನ್ನುವ ದೃಷ್ಟಿಯಿಂದ ವ್ಯಾಸರು ಸತ್ಯಂ ಪರಂ ಧೀಮಹಿ ಎನ್ನತಕ್ಕಂತಹ ಶಬ್ದವನ್ನು ತಾನಿಲ್ಲಿ ಹಾಕಿದ್ದಾರೆ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್, ಅನ್ವಯ ಅಂದ್ರೆ ಹೊಂದಾಣಿಕೆ. ಮಾತಿನ ಶೈಲಿಯಲ್ಲಿ ಹೇಳುವುದಕ್ಕೆ, ಶಬ್ದಗಳನ್ನು ಜೋಡಿಸಿಕೊಂಡು ಹೇಳುವುದಕ್ಕೆ ಅನ್ವಯ ಅಂತ ಕರೆದ್ರು. ದಾಸರ ಹಾಡುಗಳಲ್ಲಿ ಕೂಡ ಕೆಲವು ಸಂದರ್ಭದಲ್ಲಿ ರಾಗಕ್ಕೆ ತಾಳಕ್ಕೆ ಅನುಗುಣ ಆಗಬೇಕೆನ್ನುವ ದೃಷ್ಟಿಯಿಂದ ಕರ್ತೃಪದ ಮತ್ತೆ ಹೇಳಿ ಕ್ರಿಯಾಪದ ಮೊದಲು ಹೇಳತಕ್ಕಂಥ ಪ್ರಸಂಗನೂ ಇರುತ್ತದೆ. ಯದ್ಯಪಿ ಮಾತಾಡುವ ಶೈಲಿ ಹೇಗೆ, ಮೊದಲು ಕರ್ತೃಪದ ಆಮೇಲೆ ಕರ್ಮಪದ ಮತ್ತೆ ಕ್ರಿಯಾಪದ, ಇದು ಮಾತಾಡುವ ಶೈಲಿ. ಆದರೆ ಅದೇ ರೀತಿ ಹಾಡಿದರೆ ಅಲ್ಲಿ ತಾಳ ಸಿಗುವುದಿಲ್ಲ, ನಮಗೆ ತಾಳ ಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡ್ತೇವೆ, ತಾಳಕ್ಕೆ ಅನುಗುಣವಾಗಿ ಮೊದಲೇ ಮಾಡಿದೆನೋ ಅಂತಂದು ಮತ್ತೆ ನಾನು ಅಂತ ಹೀಗೆ ಹೇಳಿಕೊಂಡು ಕೊಡ್ತಕ್ಕಂಥ ಪ್ರಸಂಗ ಉಂಟು. ಅದನ್ನು ಮಾತಿನ ಶೈಲಿಗೆ ತರುವಾಗ ನಾನು ಮಾಡಿದೆನೋ ಅಂತ ಹೇಳುವಂತೆ ಇದನ್ನು ಅನ್ವಯ ಅಂತ ಕರೆದ್ರು, ಹೊಂದಾಣಿಕೆ ಅಂತಂದ್ರು, ಶಬ್ದಗಳ ಹೊಂದಾಣಿಕೆ ಅಂತಂದ್ರು. ಇನ್ನೂ ಇದೊಂದು, ಇನ್ನೂ ಒಂದು ಹೊಂದಾಣಿಕೆ ಅಂತಂದ್ರೆ ವೇದದಲ್ಲಿ ಇರುವುದೇ ವಿಷ್ಣು ಸೂಕ್ತ ಅಂತ ಸಿಗುವುದು ಒಂದೋ ಎರಡು, ಮತ್ತೆಲ್ಲ ಅಗ್ನಿ ಸೂಕ್ತ, ಇಂದ್ರ ಸೂಕ್ತ, ಗಣಪತಿ ಸೂಕ್ತ, ಆ ಸೂಕ್ತ ಈ ಸೂಕ್ತ ಅಂತ ಎಲ್ಲ ದೇವತೆಗಳ ಹೆಸರಲ್ಲೇ ಸೂಕ್ತಗಳು ಪ್ರಸಿದ್ಧ ಆಗಿದೆ. ವಿಷ್ಣು ಸೂಕ್ತ ಅಂತಂದ್ರೆ ಅಥೋ ದೇವ ಆವಂತನು ಅಂತಂದು ವಿಷ್ಣು ರುಕಂ ವೀರ್ಯಾಣಿ ಇತ್ಯಾದಿ ಕೆಲವು ಸಿಕ್ಕಿತು, ವಾಯುದೇವರ ಸೂಕ್ತ ಅದು ಇದು ಅಂತ ಬಹಳ ಉಂಟು. ಹಾಗಿರುವಾಗ ಇಂಥದ್ದನ್ನು ಹಿಡ್ಕೊಂಡು ನಾವು ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯನೋ ವೇದದಿಂದ ಅಂತ, ಅದಕ್ಕಂದ್ರೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊ ಅಂತಂದ್ರು. ವೇದದ ಜೊತೆಗೆ ಹೊಂದಾಣಿಕೆ ಮಾಡಿಕೊ, ಯಾರ ಹೆಸರಲ್ಲಿ ಆ ಸೂಕ್ತ ಉಂಟೋ ಆ ದೇವತೆ ಜೊತೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊ. ಇಂದ್ರ ಸೂಕ್ತ ಅಂತ ಉಂಟಲ್ಲ, ಅಗ್ನಿ ಸೂಕ್ತ ಅಂತ ಉಂಟಲ್ಲ, ಇಂದ್ರನ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋಣ, ಅಗ್ನಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋಣ. ಏನು ಹೊಂದಾಣಿಕೆ? ಆ ದೇವತೆಗಳನ್ನೇ ಪ್ರಾರ್ಥನೆ ಮಾಡೋಣ, ಸ್ವಲ್ಪ ಈ ಸೂಕ್ತದ ಅಂತರಾರ್ಥ ತಿಳಿಸಪ್ಪ ಅಂತ ಪ್ರಾರ್ಥನೆ ಮಾಡೋಣ. ಈ ಸೂಕ್ತ ಯಾರನ್ನು ಹೇಳ್ತಾರೆ, ನಿಜವಾಗಿ ಯಾರನ್ನು ಹೇಳ್ತಾರೆ ಅಂತ ತಿಳಿಸಪ್ಪ. ಮೇಲೆ ಏನೋ ಮಾತಾಡಿದ, ಬರಬೇಕು ಅಂತಂದ. ಒಂದೆರಡು ಮೂರು ಜನ ಕೂತಿದ್ದೆವು ಸ್ವಾಮಿಗಳು, ನಾನು ಕೂತಿದ್ದೆ. ಅವ ಬಂದದ್ದು ಕರೀಲಿಕ್ಕೆ ಅವನ ಗುರುಗಳನ್ನು,
ಅವನ ಮನೆಯಲ್ಲಿ ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾನೆ, ಅವನ ಗುರುಮಠದ ಸ್ವಾಮಿಗಳು ಇದ್ರು, ಅವರನ್ನು ಕರೀಬೇಕು ಅಂತ ಬಂದಿದ್ದ. ಪಕ್ಕದಲ್ಲಿ ನಾವು ಕೂತಿದ್ದೆವು. ಏನು ಮಾಡೋದೀಗ, ವಿಷ್ಣು ಸೂಕ್ತದಂತೆ ಅವರು ಕೂತಿದ್ದಾರೆ, ಇಂದ್ರ ಸೂಕ್ತವೋ ಅಗ್ನಿ ಸೂಕ್ತವಾದರಂತೆ ನಾವು ಕೂತಿದ್ದೇವೆ. ಈಗ ಬಂದವ ಏನು ಮಾಡಬೇಕು, ಅವರನ್ನು ಕರೆದ. ಪಕ್ಕದಲ್ಲಿ ಇವರು ಕೂತಿದ್ದಾರೆ, ಇವರನ್ನು ಕರೆದ, ಬನ್ನಿ ನೀವು ಬನ್ನಿ ಅಂತ ಕರೆದ. ಮನೆಗೆ ಹೋದ, ಅಲ್ಲಿ ಇಬ್ಬರು ಸ್ವಾಮಿಗಳಿದ್ದರು, ಇಬ್ಬರನ್ನು ಕರೆದು ಬಿಟ್ಟೆ. ಯಾಕೆ ಅಂತ ಮನೆಯವರು ಕೇಳಿದ. ಅಲ್ಲ ಪಕ್ಕದಲ್ಲಿ ಇದ್ರಲ್ಲ ಬನ್ನಿ ಅಂತ ಕರೆದು ಬಿಟ್ಟೆ. ಆವಾಗ ನಾನೇ ಅವರನ್ನು ಪ್ರತ್ಯೇಕವಾಗಿ ಕರೆದು ಮಾತಾಡ್ತೇನೆ. ಅಲ್ಲ ಅಂತರಾರ್ಥ ಹೇಳಿ, ನಾನು ಪಕ್ಕದಲ್ಲಿ ಇದ್ದೆ ಅಂತ ಕರೆದದ್ದು ಅಲ್ಲ ನಿಜವಾಗಿ ಕರೆದದ್ದು, ಆಂತರ್ಯ ಏನು ನಿಮ್ಮದು? ಎರಡೆರಡು ಕ್ರಮ ಉಂಟೇ ಉಂಟಲ್ಲ ನಮ್ಮಲ್ಲಿ. ನಾನು ನಿಮಗೆ ಪಕ್ಕ ಅರ್ಥ ಆಗಬೇಕು ಅಂತ ಈ ಉದಾಹರಣೆ ಕೊಟ್ಟೆ ಅಷ್ಟೇ. ಇಂಥದ್ದು ಲೋಕದಲ್ಲಿ ನಮ್ಮ ಜೀವನದಲ್ಲಿ ಬಹಳಷ್ಟು ನಡೀತದಲ್ಲ. ಪಕ್ಕದಲ್ಲಿ ಅವರು ಇದ್ರು ಅಂತ ಕರೆಯುವುದು, ಯದ್ಯಪಿ ಕರೀಲಿಕ್ಕೆ ನಮಗೆ ಇಷ್ಟ ಇರುವುದಿಲ್ಲ, ಖುಷಿ ಇರುವುದಿಲ್ಲ. ಆವಾಗ ರಹಸ್ಯವಾಗಿ ಕೇಳಬೇಕು, ನಿಮ್ಮ ಅಂತರಾರ್ಥ ಏನು ಅಂತ ಕೇಳಬೇಕಾಗ್ತದೆ. ಅದೇ ರೀತಿಯಲ್ಲಿ ಮೇಲ್ನೋಟಕ್ಕೆ ನೋಡಿದಾಗ ಇಂದ್ರ ಸೂಕ್ತ ಅಂತ ಕಾಣ್ತಾ ಉಂಟು, ಇಂದ್ರನಲ್ಲಿ ಬೇಡಬೇಕಂತೆ, ಇಂದ್ರ ಇದರ ಅಂತರಾರ್ಥ ಏನು ಹೇಳಪ್ಪ ಅಂತ ಅವನನ್ನು ಬೇಡಬೇಕಂತೆ. ಆವಾಗ ಭಗವತ್ಪರವಾದ ಅರ್ಥ ತೋರಿಸಿಕೊಡ್ತಾನೆ ಅಂತಾರೆ. ಈ ತರ ಸೂಕ್ತಗಳು ಅಂತ ಏನಿದ್ದಾವೋ ಆ ಎಲ್ಲಾ ಸೂಕ್ತಗಳು ಭಗವತ್ಪರ, ಈ ದೇವರಿಗೆ ಸಂಬಂಧಪಟ್ಟದ್ದು ನಮ್ಗೆ ಗೊತ್ತಾಗಬೇಕು ಅಂತಾದ್ರೆ ಆ ದೇವತೆ ನಮಗೆ ಪ್ರೇರಣೆ ಮಾಡಬೇಕು, ಆದ್ರಿಂದ ಅವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂತಾರೆ. ಎಲ್ಲಾ ದೇವತೆಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದೇ ವೈಷ್ಣವರು, ಬರೇ ವಿಷ್ಣುವಿನ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವವರೇ ವೈಷ್ಣವ. ಶಬ್ದದ ಮೊದಲೊಂದು ಶ್ರೀಕಾರ ಹಾಕಬೇಕು ಅಂತ. ಅವರು ವಿಷ್ಣುವಿನ ಜೊತೆ ಮಾತ್ರ ಹೊಂದಾಣಿಕೆ ಮಾಡಿಕೊಳ್ಳುವ, ರುದ್ರಾದಿ ಯಾವ ದೇವತೆಗಳ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳುವವರಲ್ಲ. ಆದ್ದರಿಂದ ಅವರಿಗೆ ವೇದ ಇನ್ನೂ ಸರಿಯಾಗಿ ಅರ್ಥೈಸಿಕೊಳ್ಳಿಕ್ಕಾಗಿಲ್ಲ. ಎಷ್ಟರ ತನಕ ಇತರ ದೇವತೆಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲವೋ ಅಷ್ಟರ ತನಕ ನಮಗೆ ಇಡೀ ವೇದ ವಿಷ್ಣು ಪರ ಅಂತ ಅರ್ಥ ಆಗುವುದಿಲ್ಲ. ತಮ್ಮ ಅಂತರಾರ್ಥವನ್ನು ಬಿಡಿಸಿಕೊಡುವುದಿಲ್ಲ ಆ ದೇವತೆಗಳು. ನಮಗೀಗ ಬಿಡಿಸಿಕೊಡಬೇಕಾಗಿದೆ, ವಿಷ್ಣುವಿನ ಪಾರಮ್ಯ ಗೊತ್ತಾಗಬೇಕಾಗಿದೆ ನಮಗೆ. ಎಲ್ಲಾ ದೇವತೆಗಳು ಸಮಾನ ಅಂತ ಪೂಜೆ ಅಲ್ಲ, ಎಲ್ಲಾ ದೇವತೆಗಳು ಒಂದೇ ಅಂತ ಒಂದೇ ತಟ್ಟೆಯಲ್ಲಿಟ್ಟು ಪೂಜೆಯೂ ಅಲ್ಲ. ಹಾಗಾದ್ರೆ ವಿಷ್ಣುವಿನ ಪಾರಮ್ಯ ತಿಳ್ಕೊಂಡು ನಾವು ಭಗವಂತನ ಆರಾಧನೆಗೆ ತೊಡಗಬೇಕು ಅಂತಾದ್ರೆ ಸಹಾಯಕರು ತತ್ವಾಭಿಮಾನಿ ದೇವತೆಗಳು. ಅದಕ್ಕೋಸ್ಕರನೇ ಭಗವತ್ ಸಂಬಂಧಿ ಜಪ ಮಾಡಬೇಕಾದ್ರೆ ಮೊದಲು ತತ್ವನ್ಯಾಸ ಮಾತೃಕಾನ್ಯಾಸ ಅಂತ ಉಂಟಲ್ಲ ನಮ್ಮಲ್ಲಿ. ಎಲ್ಲಾ ತತ್ವಾಭಿಮಾನಿ ದೇವತೆಗಳನ್ನು ಶರೀರದಲ್ಲಿ ಚಿಂತನೆ ಮಾಡಿಕೊಳ್ಳತಕ್ಕಂಥ ಪ್ರಸಂಗ ಬಂತಲ್ಲ. ಲಯ ಚಿಂತನೆ ಸೃಷ್ಟಿ ಚಿಂತನೆ ಎರಡನ್ನು ಮಾಡಬೇಕು ಅಂತ ಹೇಳಿದ್ರಲ್ಲಿ, ಯಾವುದಕ್ಕೋಸ್ಕರ? ಭಗವಂತನ ತಿಳುವಳಿಕೆ ಸರಿಯಾಗಿ ಬರುವುದಕ್ಕೋಸ್ಕರ. ಇದನ್ನು ಏನಂದ್ರು ಅನ್ವಯ ಅಂತಂದ್ರು ಶಾಸ್ತ್ರಕಾರರು. ಆ ದೇವತೆಗಳು ನಾವು ಹೊಂದಾಣಿಕೆ ಮಾಡಿಕೊಳ್ಳೋಣ ಅನ್ವಯ. ಹಾಗಾದ್ರೆ ಜನ್ಮ ಆದ್ಯಸ್ಯ ಯತಃ, ಇವರಿಗೆಲ್ಲ ಜನ್ಮ ಯಾರಿಂದ ಆಗುತ್ತದೋ, ಇವರಿಗೆಲ್ಲ ಜನ್ಮ ಯಾರಿಂದ ಆಗುತ್ತದೆ ಗೊತ್ತಾಗುವುದು ಯಾವುದರಿಂದ? ವೇದದಿಂದ. ಅಯ್ಯೋ ವೇದ ಮತ್ತೊಬ್ಬರನ್ನು ಹೇಳ್ತದಲ್ವೋ, ದೇವತೆಗಳು ಹೊಂದಾಣಿಕೆ ಅನ್ವಯ ಮಾಡಿಕೊಳ್ಳೋಣ, ಹೊಂದಾಣಿಕೆ ಮಾಡಿಕೊಳ್ಳೋಣ. ಆವಾಗ ಭಗವಂತನಿಂದಲೇ ಸೃಷ್ಟಿಯಾದರೂ ಆಗುವುದು ನಮಗೆ ಚೆನ್ನಾಗಿ ಸ್ಪಷ್ಟವಾಗಿ ಮನದಟ್ಟಾಗುತ್ತದೆ. ಇನ್ನೊಬ್ಬ ಏನಾದರೂ ತರಾಟೆಗೆ ಬಂದರೆ ಅವನನ್ನು ಎದುರಿಸೋ ತಾಕತ್ತು ನಮಗೆ ಬರ್ತದೆ ಅಂತಾರೆ. ಆ ದೃಷ್ಟಿಯಿಂದ ಇತರ ದೇವತೆಗಳ ಅನುಸಂಧಾನ ಬೇಕೆನ್ನುವ ಅಭಿಪ್ರಾಯದಲ್ಲಿ ಅನ್ವಯಾತ್ ಅಂತಂದ್ರು. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್, ಇಷ್ಟೇ ಅಲ್ಲ. ನಮಗೆ ನಿಮಗೆ ವೇದ ಎಲ್ಲಿ ಓದ್ಲಿಕ್ಕೆ ಬರ್ತದೆ? ಆ ದೇವತೆಗಳ ಪರಿಚಯ ಎಲ್ಲಿ ಉಂಟು ನಮಗೆ? ಆದ್ರೆ ಮತ್ತೆ ದೇವರು ಸೃಷ್ಟಿ ಮಾಡ್ತಾನೆ ಅಂತ ತಿಳ್ಕೊಳ್ಳೋದು ಹೇಗೆ ಸ್ವಾಮಿ ಅಂತಂದ್ರೆ, ಅಂದ್ರೆ ಹೀಗೆ ಮಾಡೋಣ, ದೇವರು ಒಂಚೂರು ಬುದ್ಧಿ ಕೊಟ್ಟಿದ್ದಾನಲ್ಲ ನಮಗೆಲ್ಲ. ಹೌದು, ಆದ್ರೆ ಹೀಗೆ ಕೂತಲ್ಲೇ ಒಂಚೂರು ವಿಚಾರ ಮಾಡೋಣ. ನಾನು ಹುಟ್ಟಿದ್ದೇನೆ. ಹೌದು, ಹೇಗೆ? ನನಗೆ ಅಪ್ಪ ಒಬ್ಬ ಬೇಕೇ ಬೇಕು. ಅವ ಹುಟ್ಟಿದ್ದಾನೆ, ಹೇಗೆ? ಅವನಿಗೊಬ್ಬ ಬೇಕೇ ಬೇಕು. ಅವನು ಹುಟ್ಟಿದ್ದಾನೆ, ಹೌದು, ಹೇಗೆ? ಅವನಿಗೊಬ್ಬ ಅಪ್ಪ ಬೇಕೇ ಬೇಕು. ಅವನು ಹುಟ್ಟಿದ್ದಾನೆ, ಹೌದು, ಅವನಿಗೊಬ್ಬ ಅಪ್ಪ ಬೇಕೇ ಬೇಕು. ಹೀಗೆ ಹಿಂದೆ 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 ಹೋಗುವುದು, ಎಲ್ಲಿ ತನಕ ಹೋಗುವುದು, ಎಲ್ಲಿ ಹೋಗಿ ನಿಲ್ಲುವುದೋ ಅವನೇ ದೇವರು. ಯಾರು ಹುಟ್ಟಬೇಕಾದ್ರೂ ಅಪ್ಪ ಬೇಡವೋ ಅವನೇ ದೇವರು. ಬಾಕಿಯವರೆಲ್ಲ ಹುಟ್ಟಬೇಕಾದ್ರೆ ಅವನಿಗೊಬ್ಬ, ಅವನಿಗೊಬ್ಬ ಅಪ್ಪ, ಅವನಿಗೊಬ್ಬ ಅಪ್ಪ, ಅವನಿಗೊಬ್ಬ ಅಪ್ಪ, ಹೀಗೆ 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 ಹೇಳ್ತಾ 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 ಹೋಗೋಣ. ಎಲ್ಲಿ ಹೋಗಿ ನಿಲ್ಲಿಸ್ತೇವೋ ಅದನ್ನೇ ದೇವರು ಅಂತ ನೋಡಿ. ದಿವಸ ನಾವು ಯಾರು ದೇವರನ್ನು ಕಂಡಿಲ್ಲ, ನಾವು ನಮ್ಮ ಅಜ್ಜನನ್ನೇ ಕಂಡಿಲ್ಲ ಅಂತ ದೇವರನ್ನು ಕಾಣುವುದಿಲ್ಲ ಅಂತ. ಆದ್ರೂ ಅಜ್ಜ ಇದ್ದಾನೆ ಅಂತ ಖಾತ್ರಿ ಮಾಡ್ತೇವೋ ಇಲ್ಲೋ? ಯಾಕೆ? ಅಪ್ಪ ಇದ್ದಾನೆ, ಅದರಿಂದ ಅಜ್ಜ ಇರಲೇಬೇಕು. ಅಜ್ಜ ಇದ್ದಾನೆ, ಹಾಗಾದ್ರೆ ಮುತ್ತಜ್ಜ ಇರಲೇಬೇಕು. ಅದೇ ರೀತಿಯಲ್ಲಿ ಹಾಗಾದ್ರೆ ಮುತ್ತಜ್ಜ ಅವನಜ್ಜ ಅವನಜ್ಜ ಇರಬೇಕು ಅಂತಾದ್ರೆ ಹಿಂದಿನಿಂದ ಭಗವಂತೊಬ್ಬ ಇರಲೇಬೇಕು ಅಂತ ಭಗವಂತನ ಅಸ್ತಿತ್ವಕ್ಕೆ ವೇದವ್ಯಾಸ ದೇವರು ಅಂದಂತಹ ಮಾತು ಇತರತಃ ಅಂತಂದ್ರು. ಇದು ವೇದ ಒಪ್ಪದವರಿಗೂ ಒಪ್ಪಬೇಕಾಗಿರ್ತಕ್ಕಂಥ ವಿಷಯ ಇದು.
ನಮ್ಮಲ್ಲಿ ವೇದ ಒಪ್ಪದ ನಾಸ್ತಿಕರು ತುಂಬಾ ಜನ ಇದ್ದಾರೆ, ಅವರಿನ್ನೂ ಒಪ್ಪಿಸ್ತಕ್ಕ ಕ್ರಮ. ಎಷ್ಟೇ ನಾಸ್ತಿಕ ಇರಲಿ, ಅಪ್ಪ ಇಲ್ಲ ನಾನು ಹುಟ್ಟಿದ್ದೇನೆ ಅಂತ ಹೋಗುದಿಲ್ಲ. ಎದ್ದಿಬೋ ಕಾಣುವುದನ್ನು ಕಣ್ಣಲ್ಲಿ ಕಂಡದ್ದನ್ನು ಮಾತ್ರ ನಂಬುವ, ಆದ್ರೂ ತನ್ನ ಬೆನ್ನು ನಂಬುತ್ತಾನೆ, ತನ್ನ ತಲೆ ನಂಬುತ್ತಾನೆ ಬಿಡಿ, ಅದು ಬೇರೆ ವಿಚಾರ. ಯಾಕೆ ಅವನ ಕಣ್ಣಿಗೆ ಅವನ ತಲೆ ಕಾಣುವುದಿಲ್ಲ, ಆದ್ರೂ ನನಗೆ ತಲೆ ಉಂಟು ಅಂತ ಅವನು ನಂಬುತ್ತಾನೆ. ಆದ್ರೆ ವೇದವನ್ನು ದೇವರನ್ನು ಮಾತ್ರ ನಂಬುವುದಿಲ್ಲ, ಯಾಕೆ ಕಾಣುವುದಿಲ್ಲ ಅಂತ ನಂಬುದು. ಅದಕ್ಕಾದ್ರೂ ಇಷ್ಟನ್ನೇ ಮಾಡಿಕೊಂಡು ಹೋಗು, ನಿನ್ನಪ್ಪ ಅವನಪ್ಪ 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 ಹೀಗೆ 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 ಹಿಂದೆ ಹಿಂದೆ ಹೋಗ್ಲಿ, ಅವಾಗ ಎಲ್ಲಿ ಹೋಗಿ ನಿಲ್ತದೋ ಅವನೇ ದೇವರು. ಈ ತರ ತಹ ಅಂತಂದ್ರು. ಆದ್ರೆ ಲೋಕದ ಜನ ಒಪ್ಪುವ ರೀತಿಯಲ್ಲಿ ವೇದವ್ಯಾಸರಿ ದಿವಸ ಭಾಗವತ ಕೊಟ್ಟಿದ್ದಾರೆ. ಆದ್ರಿಂದ ವೇದವ್ಯಾಸರಿಗೆ ಬಹಳ ಪ್ರಿಯವಾದ ಗ್ರಂಥ. ಯಾಕೆ ನನ್ನ ಇರುವಿಕೆಯನ್ನು ಸಮಾಜಕ್ಕೆ ವೇದ ಇಲ್ಲದೇನು ತಿಳಿಸಿಕೊಡುವ ಹಂತದಲ್ಲಿ ಈ ಗ್ರಂಥ ಉಂಟು ಎನ್ನುವ ದೃಷ್ಟಿಯಿಂದ ಇದಕ್ಕೆ ಭಾಗವತ ಭಾಗವತ ಎನ್ನತಕ್ಕಂಥ ಹೆಸರನ್ನು ವೇದವ್ಯಾಸರು ಸ್ವಯಂ ಕೊಟ್ಟು ಈ ತರತಃ ಅರ್ಥೇಶು ಅಭಿಜ್ಞ ಸ್ವರಾಟ್ ಅಂತ. ಯಾಕೆ ಮಾಡಿದ ಅನಂತಲ್ವೋ ಮುಂದೆ ಒಂದು ಹೇಳ್ತಾರೆ, ಒಂಚೂರೂ ಲಾಭ ಇಲ್ಲ ಆದ್ರೂ ಮಾಡ್ತಾನೆ, ಆದ್ರೂ ಮಾಡ್ತಾನೆ ಅಂತಂದಾಗ ಯಾಕೆ ಅಂತಂದ್ರು, ಅದೆಲ್ಲ ಅವನ ಹತ್ರನೇ ಕೇಳಿದ್ರು. ಅರ್ಥೇಶು ಅಭಿಜ್ಞ ಅಂತಾರೆ, ಯಾವ್ದ್ಯಾವುದನ್ನು ಸೇರಿ ಏನು ಮಾಡಬೇಕಾದ್ರೂ ಯಾವ್ದ್ಯಾವುದನ್ನು ಎಷ್ಟೆಷ್ಟು ಸೇರಿಸಬೇಕು ಅವನಿಗೆ. ಆದ್ದರಿಂದಲೇ ದೇವರನ್ನು ಸರ್ವಜ್ಞ ಅಂತಲ್ಲಿ ಕರೀಲಿಲ್ಲ, ಅಭಿಜ್ಞ ಅಂತ ಕರೆದ್ರು. ಸರ್ವಜ್ಞ ಅಂತ ಒಂದು ಶಬ್ದ, ಅಭಿಜ್ಞ ಅಂತ ಒಂದು ಶಬ್ದ. ಸರ್ವಜ್ಞ ಅಂದ್ರೆ ಎರವನ್ನೂ ತಿಳಿದಿದ್ದಾನೆ ಅಂತ ಅರ್ಥ. ಆಚಾರ್ಯನು ನಾವು ಸರ್ವಜ್ಞಾಚಾರ್ಯ ಅಂತ ಕರೀತೇವೆ, ಅಭಿಜ್ಞಾಚಾರ್ಯ ಅಂತ ಕರೆಯದೇ ಇಲ್ಲಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ನಾವೀಗ ಕೊಡತಕ್ಕಂತ ಉತ್ತರ. ನಮ್ಗೆ ಅಭಿಜ್ಞ ಅಂತ ಒಂದು ಶಬ್ದ ಉಂಟು ಅಂತಲೇ ಗೊತ್ತಿಲ್ಲ. ಆದ್ರೆ ಅಭಿಜ್ಞ ಅಂತ ಶಬ್ದ ಯಾರಿಗೆ? ಭಗವಂತನನ್ನು ಅಭಿಜ್ಞ ಅಂತ ಕರೆಯುದಂತೆ. ಯಾಕೆಂದ್ರೆ ಅದಕ್ಕಿಂತ ಹೆಚ್ಚಿನ ತಿಳುವಳಿಕೆ ಇನ್ನೊಬ್ಬರಿಗೆ ಇಲ್ಲ, ಅವನೇ ಅಭಿಜ್ಞ. ಅಭಿತ ಸುತ್ತಲು ಒಳಗು ಹೊರಗು ಒಂದು ವಸ್ತುವಿನ ಬಗ್ಗೆ ಆಚಾರ್ಯ ಮಧ್ಯರಿಗೆ ಎಷ್ಟು ತಿಳುವಳಿಕೆಯೋ ಅದಕ್ಕಿಂತ ಹೆಚ್ಚಿನ ತಿಳುವಳಿಕೆ ಲಕ್ಷ್ಮಿಗೆ, ಅದಕ್ಕಿಂತ ಹೆಚ್ಚಿನ ತಿಳುವಳಿಕೆ ಭಗವಂತನಿಗೆ, ಅದಕ್ಕಿಂತ ಹೆಚ್ಚಿನ ತಿಳುವಳಿಕೆ ಇನ್ನೊಬ್ಬರಿಗಿಲ್ಲ. ಆದ್ರಿಂದ ದೇವರನ್ನು ಏನಂತ ತಿಳ್ಕೊಳ್ಳೋದು? ಅಭಿಜ್ಞ 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 ಅಂತ ದೇವರ ಉಪಾಸನೆ. ಫಲಿತಾಂಶ ಏನು? ದೇವರ ಅಭಿಜ್ಞ ನಮ್ಗೇನು ಜೀವನದಲ್ಲಿ ಬಂತು? ಅದಕ್ಕಂದ್ರು ನಮ್ಮ ಯೋಗ್ಯತಾ ಅನುಸಾರ ನಮ್ಮ ತಿಳುವಳಿಕೆ ನಮಗೆ ಗೊತ್ತಾಗುತ್ತದೆ ಅಂತಂದ್ರೆ. ಈಗ ನಮ್ಗೆ ನಾವ್ಯಾರಂತ ಗೊತ್ತೋ? ಯಾರಿಗೆ ಗೊತ್ತು? ನಾನು ಅಂತ ಎದೆ ತಟ್ಟಿಕೊಂಡು ಹೇಳ್ತೇವೆ ಅಷ್ಟೇ. ನಾನು ನೀನು ಯಾರು ಅಂತ ಕೇಳಿಬಿಟ್ರೆ ಹೇಳುವಷ್ಟು, ನೂರಕ್ಕೆ ನೂರು ಹೇಳುವಷ್ಟು ಧೈರ್ಯ ನಮಗಿಲ್ಲ. ಹೆಸರು ಹೇಳ್ತೇವೆ. ಯಾರ ಹೆಸರು ಹೇಳಿದ್ದು? ಶರೀರದ ಹೆಸರು ಹೇಳಿದ್ದು. ನೀನು ಯಾರು? ನಾನು ಇಂಥವ ದೇವದತ್ತ, ಮುಟ್ಟಿದ್ದೆದೆಯನ್ನು ಹೇಳಿದ್ದು ದೇವದತ್ತ. ಹಾಗಾದ್ರೆ ಏನು ಹೇಳಿದಂತೆ ಆಯ್ತು? ನಾನು ಈ ಎದೆ ಹೆಸರು ದೇವದತ್ತ ಅಂತ ಹೇಳಿದಂತೆ ಆಯ್ತು. ಒಳಗಿರು ಯಾರು ಅಂತ ಕೇಳಿದ್ದಪ್ಪ, ಅದು ಗೊತ್ತಿಲ್ಲ. ಆದ್ರೆ ಒಳಗೆ ಯಾರು ಅಂತ ಗೊತ್ತಾಗಬೇಕು. ದೇವರನ್ನು ಅಭಿಜ್ಞ 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 ಅಂತ ಉಪಾಸನೆ ಮಾಡಬೇಕು. ಅದನ್ನೇ ವೇದವ್ಯಾಸರಂದ್ರು ಎನ್ನ ಹೆಸರು, ಎನಗೇನೆ ಸೀಮಿತವಾದ ಹೆಸರು ಅಭಿಜ್ಞ ಎನ್ನುವುದು. ಅರ್ಥೇಶು ಅಭಿಜ್ಞ, ವಿಷಯಗಳಲ್ಲಿ ವಿಶೇಷವಾದ ತಿಳುವಳಿಕೆ ಉಳ್ಳವ. ಅರ್ಥೇಶು ವಸ್ತುಗಳಲ್ಲಿ ವಿಶೇಷವಾದ ತಿಳುವಳಿಕೆ ಉಳ್ಳುವ ಅರ್ಥೇಶು ಅಭಿಜ್ಞ ಸ್ವರಾಟ್ ಅಂತ. ಯಾಕೆ ಭಗವಂತ ಇದನ್ನು ಮಾಡ್ತಾನೆ? ಸೃಷ್ಟಿಯಾದಿಗಳನ್ನು ಯಾಕೆ ಮಾಡ್ತಾನೆ ಅಂತ ಕೇಳಿದ್ರೆ, ನಮ್ಮನೆಯಲ್ಲಿ ಯಾಕೆ ಸೃಷ್ಟಿ ಮಾಡಿದ ಅಂತ ಕೇಳಿದ್ರೆ, ಅದಕ್ಕೂ ಒಂದು ಉತ್ತರ, ಅವನ ಹತ್ರನೇ ಕೇಳಿ ಅಂತ. ಸರಿ, ಅವನನ್ನು ಸೃಷ್ಟಿ ಮಾಡಿದವರು ಯಾರೂ ಇಲ್ವೋ? ಇಲ್ಲ. ಯಾಕೆ? ಸ್ವರಾಟ್ ಅಂತಂದ್ರೆ ಸ್ವರಾಟ ಶಬ್ದಕ್ಕೆ ಸ್ವಪ್ರಕಾಶ ಅಂತ ಅರ್ಥ. ಸ್ವಯಂ ಪ್ರಕಾಶ ಸ್ವರಾಟ್, ಸ್ವಯಮೇವ ರಾಜತೆ ಇತಿ ಸ್ವಪ್ರಕಾಶ. ವಿರಾಜತೆ ರಾಜತೆ ಸ್ವರಾಟ್ ಸ್ವರಾಟ್. ಈ ಪುಸ್ತಕ ತೋರಬೇಕೋ? ಅದಕ್ಕೊಂದು ದೀಪ ಬೇಕು. ದೀಪ ತೋರಬೇಕಾದ್ರೆ ಇನ್ನೊಂದು ದೀಪ ಬೇಡ ಅಲ್ಲ. ದೀಪ ತನ್ನನ್ನು ತಾನು ತೋರಿಸಿಕೊಟ್ಟು ವಸ್ತುವನ್ನು ತೋರಿಸಿಕೊಡುತ್ತದೆ. ಆದ್ರಿಂದ ದೀಪವನ್ನು ಏನು ಅಂತ ಕರೆದ್ರು? ಸ್ವಪ್ರಕಾಶ ಅಂತ ಕರೆದ್ರು. ತನ್ನನ್ನು ತಾನು ತೋರಿಸಿಕೊಟ್ಟು ಇನ್ನೊಂದನ್ನು ತೋರಿಸಿಕೊಡ್ಬೇಕು. ತನ್ನನ್ನು ಮಾತ್ರ ತೋರಿಸಿಕೊಟ್ರೆ ಸಾಲದು, ಇನ್ನೊಂದನ್ನು ತೋರಿಸಿಕೊಡ್ಬೇಕು. ಹಾಗಿದ್ರೆ ಮಾತ್ರ ಅದನ್ನು ಸ್ವಪ್ರಕಾಶ ಅಂತ ಕರೆದ್ರು. ದೇವ ಭಗವಂತ ಈ ದಿವಸ ತನ್ನನ್ನು ತೋರಿಸಿಕೊಡ್ತಾನೆ, ನಮ್ಮನ್ನೂ ತೋರಿಸಿಕೊಡ್ತಾನೆ. ದೇವರ ಆರಾಧನೆ ಮಾಡೋಣ, ದೇವರ ಭಜನೆ ಮಾಡೋಣ 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 ಮಾಡಿದಾಗ ಭಗವಂತ ಏನ್ ಮಾಡ್ತಾನೆ? ವಿವೃಣತೆ ತಮೇಂ ಸ್ವಾಮಿ. ನಾವು ತುಂಬಾ ಉಪಾಸನೆ ಮಾಡಿ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿದ್ಮೇಲೆ ಭಗವಂತ ಏನ್ ಮಾಡಿದ? ತನ್ನನ್ನು ನಮಗೆ ತೋರಿಸಿಕೊಟ್ಟ, ನಮ್ಮನ್ನು ನಮಗೆ ತೋರಿಸಿಕೊಟ್ಟ. ಅಷ್ಟರ ತನಕ ನಾವ್ಯಾರು ಅಂತ ಗೊತ್ತಿಲ್ಲ. ಲಿಂಗದೇಹದ ಆವರಣ ಇರೋಣದ್ರಿಂದ ನಮಗೆ ನಾವ್ಯಾರು ಅಂತ ಗೊತ್ತಿಲ್ಲ. ಹಾಗಾದ್ರೆ ನಮ್ಮ ತನವನ್ನು, ತನ್ನ ತನವನ್ನು, ಎರಡನ್ನೂ ತೋರಿಸಿಕೊಡತಕ್ಕಂಥ ವ್ಯಕ್ತಿಯನ್ನು ಸ್ವರಾಟ್ ಸ್ವರಾಟ್ ಅಂತ ಉಪಾಸನೆ ಮಾಡಬೇಕು. ಇದೆಲ್ಲ ಹಾಗಾದ್ರೆ ಉಪಾಸನೆಗಿದ್ದ ಶಬ್ದಗಳಾಯ್ತಲ್ಲ. ನಮ್ಮ ತಿಳುವಳಿಕೆ ನಮಗೆ ಬರಬೇಕು, ನಮ್ಮ ಪ್ರಕಾಶ ನಮಗಾಗಬೇಕು, ಜ್ಞಾನಾನಂದದ ಪ್ರಕಾಶ ನಮಗಾಗಬೇಕು. ನಮಗಾದಂತಹ ಜ್ಞಾನಾನಂದ ಪ್ರಕಾಶ ಇನ್ನೊಬ್ಬರಿಗೆ ತಿಳಿ ಹೇಳಬೇಕು. ನಾವು ಜೀವನದಲ್ಲಿ ಸ್ವರಾಟ ಆಗಬೇಕು. ನಾವೇನಾದರೂ ಸ್ವಲ್ಪ ದೇವರ ಬಗ್ಗೆ ತಿಳ್ಕೊಳ್ಬೇಕು, ತಿಳ್ಕೊಂಡದ್ದನ್ನು ಇನ್ನೊಬ್ಬನಿಗೆ ಹೇಳಬೇಕು. ಹೇಳುವ ಮೂಲಕ
ನಾವು ಪ್ರಕಾಶಕ್ಕೆ ಬರಬೇಕು, ಅವನಿಗೆ ತಿಳಿಸಿಕೊಡುವ ಮೂಲಕ ಅವನೂ ಪ್ರಕಾಶಕ್ಕೆ ಬರುವಂತೆ ಮಾಡಬೇಕು. ವ್ಯಕ್ತಿ ಪ್ರಕಾಶಕ್ಕೆ ಬರುವುದು ಯಾವುದರಿಂದ? ತಿಳುವಳಿಕೆಯ ಮೂಲಕ. ಆದ್ದರಿಂದ ನಾನು ಸಂಪಾದನೆ ಮಾಡಬೇಕು, ನೀನು ಸಂಪಾದನೆ ಮಾಡಬೇಕು, ಇಬ್ಬರು ಕೂಡ ಪ್ರಕಾಶಕ್ಕೆ ಬರುವಂತಾಗಬೇಕು. ಇದಕ್ಕೆ ಭಗವಂತನ ಉಪಾಸನೆ, ಸ್ವರಾಟ್ ಸ್ವರಾಟ್ ಅಂತ ದೇವರು ಉಪಾಸನೆ ಮಾಡಬೇಕು ಅಂತ ದೇವರನ್ನು, ಈ ಶಬ್ದದಿಂದ ದೇವರನ್ನು ತಿಳ್ಕೊಳ್ಬೇಕು. ಅರ್ಥೇಶು ಅಭಿಜ್ಞ ಸ್ವರಾಟ್ ಇಂತಹ ಭಗವಂತ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ, ತನ್ನ ಮೊದಲ ಕೂಸು. ಯಾರು? ಚತುರ್ಮುಖ ಪಾಪ, ನಾಭಿ ಬಳ್ಳಿ ಇನ್ನೂ ತುಂಡು ಮಾಡಿಲ್ಲ ಅಂತೆ. ಪ್ರಾಯಶಃ ನಮ್ಮ ನಿಮ್ಮ ಜೀವನದ ಕ್ರಮ ಏನು ಅಂತಂದ್ರೆ, ತಾಯಿಯ ಗರ್ಭದಿಂದ ಮಗು ಭೂಮಿಗೆ ಬಿದ್ದ ಕೂಡಲೇ ಮಾಡುವ ಕೆಲಸ, ನಿನಗೂ ನನಗೂ ಸಂಬಂಧ ಮುಗಿಯಿತು ಅಂತ. ಹೊಕ್ಕಳ ಬಳ್ಳಿ ತುಂಡು ಮಾಡಿ ಬಿಡ್ತಾರಲ್ಲ, ಗರ್ಭದಲ್ಲಿ ಇರುವ ತನಕ ನಿನಗೂ ಎನಗೂ ಸಂಬಂಧ, ನಿನ್ನನ್ನು ಹೊತ್ತುಕೊಳ್ಳತಕ್ಕಂಥ ಒಂದು ಪ್ರಾರಬ್ಧ ಎನ್ನ ತಲೆಯಲ್ಲಿತ್ತು, ಆದ್ರಿಂದ ಹೊತ್ತುಕೊಂಡಿದ್ದೇನೆ. ಎನ್ನ ಗರ್ಭದಲ್ಲಿರುವ ಪಾಣೆ ಬರಹ ನಿನ್ನ ಹೊಣೆಯಲ್ಲಿ ಬರೆದಿತ್ತು, ಆದ್ರಿಂದ ಎನ್ನ ಗರ್ಭದಲ್ಲಿ ಕೂತಿದ್ದೆ. ಭೂಮಿಗೆ ಬಂದಿಯೋ, ನಿನ್ನ ತಲೆಗೆ ನಿನ್ನ ಕೈ, ಎನ್ನ ತಲೆಗೆ ಎನ್ನ ಕೈ, ಮುಗಿಯಿತು ಅಂತ ಹೊಕ್ಕಳ ಬಳ್ಳಿ ಮೊದಲು ತುಂಡು ಮಾಡುವುದಂತೆ. ಹೊಕ್ಕಳ ಬಳ್ಳಿ ತುಂಡು ಮಾಡಿತು, ಮುಗಿಯಿತು. ಹಾಗಾದ್ರೆ ನಮ್ಮ ನಿಮ್ಮ ಜೀವನ, ನಾವು ದನದಾಸೆಗಾಗಿ ನಾನು ಮರೆಯಬೇಡ ಮನವೇ ನೀನು, ಆ ಹಾಡಲ್ಲಿ ಸತಿ ಸುತರ ಪೊರೆದೇನೋ ಅಲ್ವೋ, ಸತಿ ಸುತ ಅಂತ ನಾವು ಅವರ ಸುತ್ತಮುತ್ತನೇ ಸೇರಿಕೊಂಡು ಬಂದು 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 ಅಂತ ಮಾಡಿಕೊಂಡು ಏನು ಮಾಡಿದೆವು ಜೀವನದಲ್ಲಿ? ಬದ್ಧರಾದೆವು. ಯಾಕೆ ಬದ್ಧರಾದೆವು? ಅವರನ್ನು ಬಂಧು ಅಂತ ಕಟ್ಟಿಕೊಂಡದಕ್ಕೆ ಜೀವನದಲ್ಲಿ ಬದ್ಧರಾದೆವು. ಆದರೆ ಹೇಗಿರಬೇಕು ನಮ್ಮ ನಿಮ್ಮ ಜೀವನದ ಕ್ರಮ? ಪಶುಗಳಂತೆ ನಮ್ಮ ನಿಮ್ಮ ಜೀವನದ ಕ್ರಮ ಇರಬೇಕು. ಅದು ಉಂಟು ಸ್ವಾಮಿ, ಈಗಲೇ ಉಂಟು. ಏನು? ಹಸಿವಾದಾಗ ಉಣ್ತೇವೆ, ನಿದ್ದೆ ಬಂದಾಗ ಮಲಗುತ್ತೇವೆ. ಆ ವಿಷಯದಲ್ಲಿಲ್ಲ, ಆ ವಿಷಯದಲ್ಲಿ ಮಾರಂತೆ ಇರಬೇಕು, ಪಶುಗಳಂತೆ ಇರಬೇಕು. ಏನು ಅಂತಂದ್ರೆ ಸತೀಸುತರ ವಿಷಯದಲ್ಲಿ ಪಶುಗಳಂತೆ ಇರಬೇಕು. ಆಕಳು ಕರು ಹಾಕ್ತದೆ, ಎಷ್ಟೋ ದಿವಸ ತನ್ನ ಕರು ತನ್ನ ಕರು ತನ್ನ ಕರು ಅಂತ ಮಮತೆ ಮಾಡ್ತದೆ, ಏನು ಸ್ವಲ್ಪ ದಿವಸ ಮಮತೆ ಮಾಡ್ತದೆ, ಮತ್ತೆ ಅದೇ ಮುಂದೆ ಬಂದಾಗ ಹಾಯ್ಲಿಕ್ಕೆ ಬರ್ತದಲ್ಲ. ಆಕಳಿಗೇನು ಈ ಕರು ಹಾಯ್ತದಲ್ಲ, ಆ ಕರುವಿಗೆ ನೀ ಆಕಳು ಹಾಯ್ತದಲ್ಲ, ನಿನಗೂ ನನಗೂ ಸಂಬಂಧ ಇಲ್ಲ ಎನ್ನುವುದನ್ನು ಆಕಳು ಕರು ಜೀವನದಲ್ಲಿ ತೋರಿಸಿಕೊಡ್ತದೆ. ಗ್ರಹಚಾರ ಮಾನವ ಸಾಯುವ ತನಕ ಎನ್ಮಗ 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 ಅಂತ ಅಲ್ಲ. ಆ ದೃಷ್ಟಿಯಿಂದ ಏನ್ ಮಾಡಿದ್ರು ಶಾಸ್ತ್ರಕಾರರು? ಹುಟ್ಟಿದ ತಕ್ಷಣ ಮಗುವಿನ ಹೊಕ್ಕಳ ಬಳ್ಳಿಯನ್ನು ತುಂಡು ಮಾಡುವ ಮೂಲಕ ನಿನಗೂ ಎನಗೂ ಸಂಬಂಧ ಇಲ್ಲ, ನಿನ್ನ ಸಾಧನೆ ನಿನಗೆ, ಎನ್ನ ಸಾಧನೆ ಎನಗೆ ಎನ್ನುವುದನ್ನು ತಿಳಿಸಿಕೊಡ್ತಾರೆ. ಅದಾದ್ರೆ ಭಗವಂತ ಅಂದ, ಯಾವ ತಾಯಿ ತನ್ನ ಯಾವುದೇ ಮಗುವಿನ ಹೊಕ್ಕಳ ಬಳ್ಳಿ ತುಂಡು ಮಾಡಲಿ, ಆದರೆ ಭಗವಂತನ ಹೊಕ್ಕಳ ಬಳ್ಳಿಯನ್ನು ತುಂಡು ಮಾಡಿಕೊಂಡ್ರೆ ಹೋಯ್ತು ಅಂತಂದ್ರು. ಆ ತಾಯಿಯ ಹೊಕ್ಕಳ ಬಳ್ಳಿ ತುಂಡು ಮಾಡಿಕೊಳ್ಳಬಾರದು, ಈ ತಾಯಿಯ ಹೊಕ್ಕಳ ಬಳ್ಳಿ ತುಂಡು ಮಾಡಿಕೊಳ್ಬೇಕು. ನಮ್ದು ಏನಾಗಿದೆ? ವಿಪರೀತ ಆಗಿದೆ. ಆ ತಾಯಿಯ ಹೊಕ್ಕಳ ಬಳ್ಳಿ ತುಂಡು ಮಾಡಿಕೊಂಡಿದ್ದೇವೆ, ಈ ತಾಯಿ ಹೊಕ್ಕಳ ಬಳ್ಳಿ ಇನ್ನಿಟ್ಟುಕೊಂಡಿದ್ದೇವೆ ಅಂತಾರೆ. ಯಾವ ತಾಯಿ ನಮ್ಮನ್ನು ಮತ್ತಷ್ಟು ಬಂಧನದಲ್ಲಿ ಆ ಹೊಕ್ಕಳ ಬಳ್ಳಿ ಇಟ್ಟುಕೊಂಡು ಆ ಹೊಕ್ಕಳ ಬಳ್ಳಿ ತುಂಡು ಮಾಡಿದೆ? ಭಗವಂತ ಚತುರ್ಮುಖನ ನಾಭಿಯಿಂದ ತಂದ, ನಾಭಿ ಕಮಲ ಅಂತೇವೆ, ಅದು ಏನದು? ಅದು ಹೊಕ್ಕಳ ಬಳ್ಳಿ. ಆ ನಿಂದೇ ದೇವರ ಸಮಾಜಕ್ಕೆ ಚಾಲ್ತಿಯಲ್ಲಿ ಬಂದದ್ದಲ್ಲ. ಹಾಗಾದ್ರೆ ನಮ್ಮ ಮನೆಯಲ್ಲಿ ಹಡಿಯುವ ವಾತಾವರಣ ಇರುವಾಗ ನಾವು ಯಾರನ್ನು ಚಿಂತನೆ ಮಾಡಬೇಕು? ನಾರಾಯಣ ಚತುರ್ಮುಖರ ಚಿಂತನೆ ಮಾಡಬೇಕಲ್ಲ. ನಾರಾಯಣ ನಾಭಿ ಕಮಲದಿಂದ ಹೊಕ್ಕಳ ಬಳ್ಳಿ ಹೊರಗೆ ಬಂದು ಅದರಲ್ಲಿ ಮಗು ಚತುರ್ಮುಖ ಬಂದಂತೆ ಈ ದಿವಸ ಈ ಗರ್ಭದಿಂದ ಮಗು ಬರ್ತಾ ಇದೆ ಅಂತ ಚಿಂತನೆ ಮಾಡ್ತಾ ನಿಂತೆವು ಅಂತಂದ್ರೆ ಆ ಮಗು ನಾಳೆ ಚತ್ವಾರ ಚತುರ ಮುಖ ಉಳ್ಳದ್ದಾಗಿ ಬರ್ತದೆ ಅಂತಾರೆ. ನಾಡಿನ ಅವನಿಗೆ ಚತುರ್ಮುಖ ಅಂತ ಹೆಸರು. ಚತುರ ಮುಖ, ಚತುರ ಅಂದ್ರೆ ಒಳ್ಳೆ ಚುರುಕಾಗಿರತಕ್ಕಂಥ ಮುಖ, ಭಗವಂತನ ವಿಷಯದಲ್ಲಿ ಒಳ್ಳೆ ಮಾತಾಡತಕ್ಕಂತಹ ಮುಖ ಉಳ್ಳದ್ದಾಗಿ. ಒಳ್ಳೆ ಮಾತಾಡುವವರಿಗೆ ಮುಖ, ಮುಖ ಅಂದ್ರೆ ಮುಂದೆ ಎಲ್ಲರಿಗೂ ಅಗ್ರೇಸರ, ಎಲ್ಲರಿಗೂ ಮೊದಲಿಗನಾಗಿ ಸಮಾಜಕ್ಕೆ ಬರ್ತಾನೆ. ಇಂತಹ ಚಿಂತನೆ ನಮ್ಮ ಜೀವನದಲ್ಲಿ ಬರಲಿ. ಆ ದೃಷ್ಟಿಯಿಂದ ಹೊಕ್ಕಳ ಬಳ್ಳಿಯನ್ನು ತುಂಡು ಮಾಡಿಲ್ಲ, ಗರ್ಭದಿಂದ ಬಂತಂತೆ ಭಗವಂತನದು. ನಾಭಿ ಕಮಲದಿಂದ ಬಂತು, ಗರ್ಭದಿಂದ ಬಂತು. ಏನು? ಚತುರ್ಮುಖ ಬಂದ, ಗರ್ಭದಿಂದ ಬಂದ. ಚತುರ್ಮುಖ ಅಂದ್ರೆ ಏನು? ರುಕ್ಮಿಣಿ ಹತ್ರ ಕೇಳಿ ಹೇಳ್ತಾಳೆ, ಚತುರ್ಮುಖ ಯಾರು? ಒಳ್ಳೆ ಚತುರ್ಮುಖನ ಅಂತಂದಳಂತೆ. ವೇದ ವೈದಿಕ ಶಿಖಾಮಣಿ, ಎಷ್ಟೊತ್ತಿಗೆ ನೋಡಿದ್ರು ಓದುವುದು ಓದುವುದು ಓದುವುದು, ಒಳ್ಳೆ ಇಂತಹ ಗಂಡನ್ನ ಅಂತಾಳಂತೆ ರುಕ್ಮಿಣಿ. ಕೈಯಲ್ಲಿ ಮಾಲಿಕೆ ಹಿಡ್ಕೊಂಡು, ಅದೇ ದಾಸರದೊಂದು ಹಾಡು ಉಂಟಲ್ಲ ಅದ್ರ ಬಗ್ಗೆ, ಒಳ್ಳೆ ನಾ ವೈದಿಕ ಗಂಡನ ಅಂತ ರುಕ್ಮಿಣಿ ಅಂದ್ರು. ಹಾಗಾದ್ರೆ ಏನರ್ಥ ಚತುರ್ಮುಖ ಅಂದ್ರೆ ಏನು? 24 ಗಂಟೆಯೂ ಸತತವಾಗಿ ಭಗವಂತನ ಚಿಂತನೆ, ವೇದ ಪಾರಾಯಣ ವೇದ ಪಾರಾಯಣ ವೇದ ಪಾರಾಯಣ.